हाय फ्रेंड्स, वेलकम टू माय टारगेट यूट्यूब चैनल। हलवारु कारण वीडियो क्लास इन मुंदे वीडियो क्लास कंटिन्यू आगि बर्ता इर्तावंत हेळ्ता इवत्तिन क्लास नावु आधुनिक भारत इतिहास के संबंध पट्टंते हिंदिन प्रश्ने पत्रिकेगळल्लि केळिदंतह प्रश्नेगळ कुरितु डिस्कशन माडोणरि। प्रश्नेगळ हेंगदप्प अंतंद्रे नीवु पीसी इंद हिडकोंडु डीसी वरेगू कूड प्रतियोंदु प्रश्नेयू कूड इंपार्टेंट आगिरुत्तति। आ प्रश्नेगळन्न अदे प्रश्नेगळन्न केळिद्रू कूड केळुवंत रीतिगळल्लि चेंजस् इरुत्तति। आ प्रश्नेयन्न हलवारु रीतियागि पुनरावर्तने माडि प्रश्नेगळन्न केळ्ता इर्तार। ಅದಕ್ಕೋಸ್ಕರ ಇವತ್ತಿನ ತರಗತಿಯಲ್ಲಿ ಆಧುನಿಕ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆಗಳನ್ನು ಕುರಿತು ಡಿಸ್ಕಷನ್ ಮಾಡೋಣರಿ। ಮುಂದುವರೆದಂತ ದಿನಗಳಲ್ಲಿ ಪಿಸಿ ಪಿಎಸ್ಐ ಎಸ್ಡಿಎ ಎಫ್ಡಿಎ ಮುಂತಾದ ಪರೀಕ್ಷೆಗಳಲ್ಲಿ ಕೇಳಿದಂತ ಅಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದಂತ ಎಲ್ಲ ಪ್ರಶ್ನೆಗಳನ್ನು ಕುರಿತು ಡಿಸ್ಕಷನ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀವಿ। ಆ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ಬಿಡಿಸಬೇಕು ಅನ್ಕೊಂಡಿದ್ದೀವಿ। ಮುಂದಿನ ತರಗತಿಗಳಲ್ಲಿ ಅದನ್ನ ಕಂಟಿನ್ಯೂ ಮಾಡ್ತೀವಿ। ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ಮೊದಲನೇ ಪ್ರಶ್ನೆ ಯಾವುದೈತಿ ಅಂತ ನೋಡ್ರಿ। ಹಾಗಾದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಬೇಕು ಅಂತ ಹೇಳಿ ಅನ್ಕೊಂಡಿದ್ದೀವಿ। ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಏನಾದರೂ ಆ ಪ್ರಶ್ನೆ ಪತ್ರಿಕೆಗಳನ್ನು ಎಷ್ಟು ಮಟ್ಟಿಗೆ ನೀವು ಬಿಡಿಸಬೇಕು ಅಂತ ಹೇಳಿ ಕಮೆಂಟ್ ಮಾಡ್ತಿರೋ ಅಷ್ಟು ನಾವು ಅದರ ಮೇಲೆ ಎಫರ್ಟ್ ಹಾಕ್ತೀವಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ನೋಡೋಣರಿ। ಬಾಲಗಂಗಾಧರ್ ತಿಲಕ್ ಅವರು ಯಾವ ಭಾಷೆಯಲ್ಲಿ ಕೇಸರಿ ಎಂಬ ಪತ್ರಿಕೆಯನ್ನು ಬರೆದರು ಅಂತ ಹೇಳಿ ಕೇಳಿದಾರ। ಬಾಲಗಂಗಾಧರ್ ತಿಲಕ್ ರವರು ಯಾವ ಭಾಷೆಯಲ್ಲಿ ಕೇಸರಿ ಎಂಬ ಪತ್ರಿಕೆಯನ್ನು ಪ್ರಕಟಿಸಿದರು ಅಥವಾ ಬರೆದರು ಅಂತ ಹೇಳಿ ಕೇಳಿದಾರ। ಪಿಯು ಲೆಕ್ಚರರ್ 2018 ರಲ್ಲಿ ಕೇಳಿದಂತಹ ಒಂದು ಪ್ರಶ್ನೆ। ಹಾಗಾದ್ರೆ ಇದಕ್ಕೆ ಸರಿಯಾದಂತ ಕೇಸರಿ ಎಂಬ ಪತ್ರಿಕೆಯನ್ನು ಬರೆದದ್ದು ಅವರು ಮರಾಠಿ ಭಾಷೆಯಲ್ಲಿ ಅಂತ ಹೇಳಿ ಗೊತ್ತಿರಬೇಕು। ಹಾಗಾದ್ರೆ ಇವರ ಪ್ರಮುಖ ಪತ್ರಿಕೆಗಳು ಯಾವ್ಯಾವು ಅಂತ ಹೇಳಿ ಕೇಳ್ತಾರೆ। ಪತ್ರಿಕೆಗಳು ನೀವು ಆಧುನಿಕ ಭಾರತದ ಇತಿಹಾಸವನ್ನು ಓದುವಾಗ ರಾಷ್ಟ್ರೀಯ ಚಳುವಳಿ ಅನ್ನುವಂತಹ ಭಾರತದ ರಾಷ್ಟ್ರೀಯ ಚಳುವಳಿ ಅನ್ನುವಂತಹ ಒಂದು ಟಾಪಿಕ್ ಬರ್ತೈತಿ। ಅದರೊಳಗೆ ಮಂದಗಾಮಿಗಳು ತೀವ್ರಗಾಮಿಗಳು ಮತ್ತು ಗಾಂಧಿಯುಗ ಅಂತ ಹೇಳಿ ಬರ್ತೈತಿ। ಅದಕ್ಕೆ ಸಂಬಂಧಪಟ್ಟಂಗ ಮಂದಗಾಮಿಗಳು ಪ್ರಮುಖ ಮಂದಗಾಮಿ ನಾಯಕರುಗಳ ಬಗ್ಗೆ ಅವರ ಬಿರುದುಗಳನ್ನು ಕೇಳ್ತಾರೆ, ಅವರ ಪತ್ರಿಕೆಗಳನ್ನು ಕೇಳ್ತಾರೆ, ನೆಕ್ಸ್ಟ್ ಅವರ ಕೃತಿಗಳನ್ನು ಕೇಳ್ಬೋದು, ನೆಕ್ಸ್ಟ್ ಅವರಿಗೆ ಸಂಬಂಧಿಸಿದಂತಹ ಒಂದು ಸಂಸ್ಥೆಗಳನ್ನು ಕೇಳ್ತಾ ಹೋಗ್ತಾರೆ। ಅದಕ್ಕೋಸ್ಕರ ಪ್ರತಿಯೊಬ್ಬ ಮಂದಗಾಮಿ ನಾಯಕ, ತೀವ್ರಗಾಮಿ ನಾಯಕ ಮತ್ತು ಗಾಂಧಿಯುಗದಲ್ಲಿ ಬರುವಂತಹ ಪ್ರಮುಖ ಅಂಶಗಳ ಬಗ್ಗೆ ತಿಳ್ಕೊಳ್ಳೋದು ಮುಖ್ಯ ಆಗಿರ್ತೈತ್ರಿ। ಪತ್ರಿಕೆಗಳು ಅಂತ ಬಂದಾಗ ಒಂದು ಕೇಸರಿ ಮರಾಠ, ನೆಕ್ಸ್ಟ್ ಕಾಲ ಎಂಬ ಪತ್ರಿಕೆಗಳನ್ನು ಇವರು ಹೊರಡಿಸಿದರು। ಅದರಲ್ಲಿ ಕೇಸರಿ ಎಂಬ ಪತ್ರಿಕೆ ಇರುವುದು ಯಾವ ಭಾಷೆಯಲ್ಲಿ ಅಂತಂದ್ರೆ ಮರಾಠಿ ಭಾಷೆಯಲ್ಲಿ, ಮರಾಠ ಎಂಬ ಪತ್ರಿಕೆಯನ್ನು ಬರೆದದ್ದು ಇಂಗ್ಲಿಷ್ ಭಾಷೆಯೊಳಗೆ ನೆಕ್ಸ್ಟ್ ಕಾಲ ಎಂಬ ಪತ್ರಿಕೆಯನ್ನು ಕೂಡ ಇವರು ಮರಾಠಿ ಭಾಷೆಯೊಳಗೆ ಬರೀತಾರೆ। ಇದು ಗೊತ್ತಿರಬೇಕು, ಪ್ರಮುಖ ಪತ್ರಿಕೆಗಳು ಮತ್ತು ಅವುಗಳ ಭಾಷೆ। ಹಾಗಾದ್ರೆ ನೆಕ್ಸ್ಟ್ ಈ ಬಾಲಗಂಗಾಧರ್ ತಿಲಕ್ ರವರ ಬಗ್ಗೆ ಇನ್ನೇನು ಪ್ರಶ್ನೆಗಳನ್ನು ಕೇಳ್ತಾರು? ಬಾಲಗಂಗಾಧರ್ ತಿಲಕ್ ಅಂತ ಹೇಳಿ ಬಂದಾಗ ಇವರ ಬಿರುದುಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತೈತ್ರಿ। ಬಿರುದುಗಳು ಅಂತ ಹೇಳಿ ಬಂದಾಗ ಇವರನ್ನ ಆಂದೋಲನದ ಪಿತಾಮಹ ಅಂತ ಹೇಳಿ ಕರಿತೇವೆ, ಆಂದೋಲನದ ಪಿತಾಮಹ ಅಂತ ಹೇಳಿ ಕರಿತೇವೆ। ನೆಕ್ಸ್ಟ್ ಎಲ್ಲರಿಗೂ ಗೊತ್ತೈತಿ, ಲೋಕಮಾನ್ಯ ಅಂತ ಹೇಳಿ ಕರಿತೇವೆ, ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅಂತ ಹೇಳಿ ಕರಿತೇವೆ। ನೆಕ್ಸ್ಟ್ ಇವರನ್ನ ಅಶಾಂತಿಯ ಜನಕ ಅಂತ ಹೇಳಿ ಕರಿತೇವೆ, ಅಶಾಂತಿಯ ಜನಕ ಅಂತ ಹೇಳಿ ಕರೆದವ್ರು ಯಾರು ಅಂತಂದ್ರೆ ವಾಲಂಟೈನ್ ಚಿರಾಲ್ ಅಂತ ಹೇಳಿ ಬರ್ತಾರೆ। ಇವರನ್ನ ಅಶಾಂತಿಯ ಜನಕ ಅಂತ ಹೇಳಿ ಕರೆದವರು ವಾಲಂಟೈನ್ ಚಿರಾಲ್, ಇದು ಕೂಡ ಪ್ರಶ್ನೆ ಆಗೈತಿ। ನೆಕ್ಸ್ಟ್ ಇವರನ್ನ ನವರಾಷ್ಟ್ರೀಯತೆಯ ಜೀವಂತ ಗುರು ಅಂತ ಹೇಳಿ ಕರಿತೇವೆ, ನವರಾಷ್ಟ್ರೀಯತೆಯ ಜೀವಂತ ಗುರು ಅಂತ ಹೇಳಿ ಕರಿತೇವೆ, ನವರಾಷ್ಟ್ರೀಯತೆಯ ಜೀವಂತ ಗುರು। ನೆಕ್ಸ್ಟ್ ಉಗ್ರ ರಾಷ್ಟ್ರೀಯತೆಯ ಪಿತಾಮಹ ಅಂತ ಹೇಳಿ ಕರಿತೀವಿ ರೀ ಇವರ ಬಿರುದುಗಳು, ಉಗ್ರ ರಾಷ್ಟ್ರೀಯತೆಯ ಪಿತಾಮಹ, ಉಗ್ರ ರಾಷ್ಟ್ರೀಯತೆಯ ಪಿತಾಮಹ ಅಂತೇಳಿ ಕರಿತೀವಿ।
ಉಗ್ರ ರಾಷ್ಟ್ರೀಯತೆಯ ಪಿತಾಮ ಹೀಗೆ ಹಲವಾರು ಬಿರುದುಗಳನ್ನು ಬಿರುದುಗಳಿಂದ ಬಾಲಗಂಗಾಧರ ತಿಲಕರವರನ್ನು ನಾವು ಕರೀತೇವೆ ಹಾಗಾದ್ರೆ ಆಂದೋಲನದ ಪಿತಾಮಹ ಲೋಕಮಾನ್ಯ ಅಶಾಂತಿಯ ಜನಕ ನವರಾಷ್ಟ್ರೀಯತೆಯ ಜೀವಂತ ಗುರು ಉಗ್ರ ರಾಷ್ಟ್ರೀಯತೆಯ ಪಿತಾಮಹ ಅನ್ನೋದು ಇವರ ಬಿರುದುಗಳಾದ್ರೆ ಇವರ ಕೃತಿಗಳನ್ನು ಏನು ಮಾಡ್ತಾರೆ ಅಂತಂದ್ರೆ ನಿಮಗೆ ಎಕ್ಸಾಮ್ ಒಳಗೆ ಕೇಳ್ತಾರೆ ಇವರ ಕೃತಿಗಳನ್ನು ಎಕ್ಸಾಮ್ ಒಳಗೆ ಕೇಳ್ತಾರೆ ಹಾಗಾದ್ರೆ ಕೃತಿಗಳು ಯಾವ್ಯಾವು ಅಂತ ನೋಡಿದಾಗ ಇವರ ಪ್ರಮುಖ ಕೃತಿಗಳು ಪ್ರಮುಖ ಕೃತಿಗಳು ಅಂತ ಹೇಳಿ ಬಂದಾಗ ಪ್ರಮುಖ ಕೃತಿಗಳು ಫಸ್ಟ್ ಒನ್ ಓರಿಯನ್ ಅಂತ ಹೇಳಿ ಬರ್ತೈತಿ ಕೃತಿಗಳು ಅಂತ ಬಂದಾಗ ಓರಿಯನ್ ನೆಕ್ಸ್ಟ್ ಆರ್ಕಿಟಿಕ್ ಹೋಮ್ ಆಫ್ ದಿ ವೇದಾಸ್ ಆರ್ಕಿಟಿಕ್ ಹೋಮ್ ಆಫ್ ದಿ ಹೋಮ್ ಆಫ್ ದಿ ವೇದಾಸ್ ಅಂತ ಹೇಳಿ ಬರ್ತೈತ್ರಿ ಹೋಮ್ ಆಫ್ ದಿ ವೇದಾಸ್ ನೆಕ್ಸ್ಟ್ ಭಾಳ ಸಾರಿ ಎಕ್ಸಾಮ್ ಒಳಗೆ ಕೇಳಿದಾರ್ರಿ ಗೀತ ರಹಸ್ಯ ಈ ಗೀತ ರಹಸ್ಯ ಅನ್ನುವಂತಹ ಕೃತಿ ಅಂತ ಬಂದಾಗ ಇದ್ರ ಮೇಲೆ ಬೇರೆ ಬೇರೆ ರೀತಿಯಾಗಿ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ ಯಾವ ರೀತಿಯಾಗಿ ಅಂತಂದಾಗ ಒಂದು ಇವರನ್ನು 1908 ದೇಶದ್ರೋಹದ ಆಧಾರದ ಮೇಲೆ ಬಂಧಿಸಿ ಬರ್ಮಾದ ಮಾಂಡೆಲಾ ಜೈಲಿಗೆ ಹಾಕಿದಾಗ ಜೈಲಿನಲ್ಲಿದ್ದಾಗ ಬರೆದಂತಹ ಒಂದು ಕೃತಿ ಗೀತ ರಹಸ್ಯ ಆಗಿರ್ತೈತಿ ಅದಕ್ಕೋಸ್ಕರ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಭಾಳ ಸರಿ ಕೇಳಿದಾರ್ರಿ ಗೀತ ರಹಸ್ಯ ಯಾರ ಕೃತಿ ಅಂತ ಕೂಡ ಕೇಳ್ಬೋದು ಯಾವಾಗ ಬರೆದ್ರು ಅಂತ ಕೂಡ ಕೇಳ್ಬೋದು ಅಥವಾ ಜೈಲಿನಲ್ಲಿದ್ದಾಗ ಬರೆದಂತಹ ಕೃತಿ ಯಾವುದು ಅಂತ ಕೂಡ ಕೇಳ್ಬೋದು ನೆಕ್ಸ್ಟ್ ಓರಿಯನ್ ಆರ್ಕಿಟಿಕ್ ಹೋಮ್ ಆಫ್ ದಿ ವೇದಾಸ್ ಗೀತ ರಹಸ್ಯ ಹಿಂದೂ ಫಿಲಾಸಫಿ ಆಫ್ ಲೈಫ್ ಹಿಂದೂ ಫಿಲಾಸಫಿ ಆಫ್ ಲೈಫ್ ಅನ್ನುವಂತಹ ಕೃತಿಯನ್ನು ಕೂಡ ಇವರು ಏನು ಮಾಡಿದಾರೆ ರೀ ಬರೆದಿದ್ದಾರೆ ಹಾಗೆ ನೋಡ್ರಿ ಇವರ ಕೃತಿಗಳನ್ನು ನೋಡಿದ್ವಿ ಬಿರುದುಗಳನ್ನು ನೋಡಿದ್ವಿ ನೆಕ್ಸ್ಟ್ ಇವರು 1893 ಗಣೇಶ ಉತ್ಸವವನ್ನು ಪ್ರಾರಂಭ ಮಾಡ್ತಾರೆ ಗಣೇಶ ಉತ್ಸವ 1893 ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂತಂದ್ರೆ 1895 ಇವರು ಶಿವಾಜಿ ಉತ್ಸವವನ್ನು ಪ್ರಾರಂಭ ಮಾಡ್ತಾರೆ ಶಿವಾಜಿ ಉತ್ಸವ ನೆಕ್ಸ್ಟ್ ಹಾಗಾದ್ರೆ ಈ ಗಣೇಶ ಉತ್ಸವ ಮತ್ತು ಶಿವಾಜಿ ಉತ್ಸವಗಳನ್ನು ಯಾಕೆ ಪ್ರಾರಂಭ ಮಾಡಿದರು ಅಂತಂದ್ರೆ ಜನರನ್ನು ಸ್ವತಂತ್ರ ಹೋರಾಟದ ಒಂದು ತಿಳುವಳಿಕೆಯನ್ನು ನೀಡಬೇಕು ಜನರಿಗೆ ಸ್ವತಂತ್ರ ಹೋರಾಟದ ಕುರಿತು ಮಾಹಿತಿಗಳನ್ನು ನೀಡಬೇಕು ಅಂತಂದ್ರೆ ಜನರು ಒಂದು ಕಡೆ ಸೇರಬೇಕು ಬಟ್ ನಾವು ಕಾಮನ್ ಆಗಿ ಜನರನ್ನು ಒಂದು ಕಡೆ ಸೇರಿಸಬೇಕಾದ್ರೆ ಬಹಳ ಕಷ್ಟದ ಪರಿಸ್ಥಿತಿ ಇತ್ತು ಅದಕ್ಕೋಸ್ಕರ ಯಾವುದೋ ಒಂದು ಉತ್ಸವ ಅಥವಾ ಏನೋ ಒಂದು ಸಮಾರಂಭ ಅಂತಂದಾಗ ಜನರು ಕಾಮನ್ ಆಗಿ ಅಲ್ಲಿ ಸೇರ್ತಾರೆ ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಗಣೇಶ ಉತ್ಸವ ಮತ್ತು ಶಿವಾಜಿ ಉತ್ಸವಗಳನ್ನು ಏನು ಮಾಡ್ತಾರ್ರಿ ಇವರು ಪ್ರಾರಂಭ ಮಾಡ್ತಾರೆ ನೆಕ್ಸ್ಟು ಇವರು 1919 ಅಮೃತ್ಸರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿದರು ಇದು ಇವರ ಒಂದು ಕೊನೆಯ ಅಧಿವೇಶನ ಅಂತ ಕೂಡ ಹೇಳ್ತಾರೆ ಅಂತೇಳಿ ಹೇಳ್ತಾರೆ ಯಾಕಂತಂದಾಗ ಇವರು 1920 ನ್ಯೂಮೋನಿಯಾ ಅನ್ನುವಂತಹ ಒಂದು ತೀವ್ರ ಜ್ವರದ ಕಾಯಿಲೆಯಿಂದಾಗಿ ಮರಣ ಹೊಂತಾರ್ರಿ ಅದಕ್ಕೋಸ್ಕರ ನಂತರ ಇವರ ಹೆಸರಿನಲ್ಲಿ ಒಂದು ನಿಧಿಯನ್ನು ಸ್ಥಾಪನೆ ಮಾಡ್ತಾರೆ ಯಾವ ನಿಧಿ ಅಂತಂದ್ರೆ ಸ್ವರಾಜ್ಯ ನಿಧಿ ಅಂಥೇಳಿ ಸ್ಥಾಪನೆ ಮಾಡ್ತಾರೆ ಈ ಸ್ವರಾಜ್ಯ ನಿಧಿ ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂತಂದ್ರೆ 1920 ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಏನು ಪ್ರಾರಂಭ ಮಾಡ್ತಾರಲ್ರಿ ಆ ಅಸಹಕಾರ ಚಳುವಳಿಗೆ ಒಂದು ನಿಧಿಯನ್ನು ನೀಡಲಿಕ್ಕೆ ಅಥವಾ ಹಣದ ಸಹಾಯವನ್ನು ಮಾಡಲಿಕ್ಕೆ ಈ ಸ್ವರಾಜ್ಯ ನಿಧಿಯನ್ನು ಸ್ಥಾಪನೆ ಮಾಡಿದರು ಅದು ಯಾರ ಹೆಸರಿನಲ್ಲಿ ಅಂತಂದ್ರೆ ಬಾಲಗಂಗಾಧರ ತಿಲಕ್ರವರ ಹೆಸರಿನಲ್ಲಿ ನೆಕ್ಸ್ಟ್ ನಿಮಗೆ ಇವ್ರ ಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಯಾರ ಒಂದು ಶ್ಲೋಕಾಚರಣೆಯೊಂದಿಗೆ ಯಾರ ಮರಣದ ಶ್ಲೋಕಾಚರಣೆಯೊಂದಿಗೆ
असहकार चळवळियन्नु प्रारंभिसलायितु अंत हेळि केळिद्रा बालगंगाधर तिलक रवर ओंदु श्लोकाचरणेयोंदिगे असहकार चळवळियन्नु ಪ್ರಾರಂಭಿಸಿದ್ರು ಇವರು ಡೆಕ್ಕನ್ ಎಜುಕೇಶನ್ ಆಫ್ ಸೊಸೈಟಿ ಅನ್ನು ಕೂಡ ಸ್ಥಾಪನೆ ಮಾಡ್ತಾರ ಪರ್ಗ್ಯುನ್ಸನ್ ಕಾಲೇಜ್ ಅಂತ ಹೇಳಿ ಕೂಡ ಸ್ಥಾಪನೆ ಮಾಡ್ತಾರ ಆಮೇಲೆ ಗೋಹತ್ಯೆ ನಿಷೇಧ ಸಂಘವನ್ನು ಕೂಡ ಏನು ಮಾಡ್ತಾರೆ ಇವರು ಸ್ಥಾಪನೆ ಮಾಡ್ತಾರ ಇದನ್ನ ಬಹಳ ಸರಿ ಕೇಳಿದ್ದಾರೆ ಗೋಹತ್ಯೆ ನಿಷೇಧ ಸಂಘವನ್ನ ಸ್ಥಾಪನೆ ಮಾಡಿದವರು ಯಾರು ಅಂತ ಹೇಳಿ ಕೇಳಿದಾರ ಇದು ಗೊತ್ತಿರಲಿ ಬಾಲಗಂಗಾಧರ ತಿಲಕ್ ರವರು ಅಂತ ಹೇಳಿ ಗೊತ್ತಿರಬೇಕು ರೀ ಹಾಗಾದ್ರೆ ನೆಕ್ಸ್ಟ್ ಇವರು ಒಂದು ತಮ್ಮದೇ ಆದಂತಹ ಒಂದು ಘೋಷ ವಾಕ್ಯಗಳನ್ನು ಕೊಡ್ತಾರ ಬಾಲಗಂಗಾಧರ ತಿಲಕ್ ರವರು ಹೌದಾ ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ನಾನು ಅದನ್ನು ಪಡೆದೇ ತೀರುತ್ತೇನೆ ಅಂತ ಹೇಳಿ ಹೇಳ್ತಾರ ನೆಕ್ಸ್ಟ್ ಇವರು ಭಾರತೀಯರು ವರ್ಷಕ್ಕೊಮ್ಮೆ ಕಪ್ಪೆಗಳಂತೆ ಕೂಗಿದರೆ ನಮಗೆ ಸ್ವತಂತ್ರ ಸಿಗಂಗಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಕಾಂಗ್ರೆಸ್ ಅನ್ನು ವಿರೋಧ ಮಾಡ್ತಿರ್ತಾರ ಕಾಂಗ್ರೆಸ್ನಲ್ಲಿ ಮಂದಗಾಮಿ ನಾಯಕರು ಇರ್ತಾರೆ ಅದಕ್ಕೋಸ್ಕರ ಮಂದಗಾಮಿ ನಾಯಕರು ಮತ್ತು ಕಾಂಗ್ರೆಸ್ ಎರಡನ್ನೂ ಕೂಡ ವಿರೋಧ ಮಾಡ್ತಾ ಕಾಂಗ್ರೆಸ್ ಅನ್ನು ಅಂದ್ರೆ ಒಂದು ಭಿಕ್ಷೆ ಬೇಡುವ ಸಂಘಟನೆ ಅಂತ ಹೇಳಿ ಕೂಡ ಏನು ಮಾಡ್ತಾರೆ ಕರೀತಾ ಹೋಗ್ತಾರ ನೆಕ್ಸ್ಟ್ ಇವರು ಏನಾದರೂ ಅಸ್ಪೃಶ್ಯತೆಯನ್ನು ಆ ದೇವರು ಒಪ್ಪುವುದಾದರೆ ಆ ದೇವರ ಅಸ್ತಿತ್ವವನ್ನೇ ನಾನು ನಂಬುವುದಿಲ್ಲ ಅಂತ ಕೂಡ ಏನು ಮಾಡ್ತಾರೆ ಇವರು ಹೇಳ್ತಾರ ಹೀಗಾಗಿ ಘೋಷವಾಕ್ಯಗಳನ್ನು ಕೂಡ ಎಕ್ಸಾಂಪಲ್ ನಿಮಗೆ ಕೇಳ್ತಾ ಹೋಗ್ತಾರ ಇವರಿಗೆ ಸಂಬಂಧಪಟ್ಟಂತಹ ಘೋಷವಾಕ್ಯಗಳು ಯಾರು ನೀಡಿದ್ರು ಆಮೇಲೆ ಅದು ಯಾರಿಗೆ ಸಂಬಂಧಪಟ್ಟತಿ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಏನು ಮಾಡ್ತಾರೆ ರೀ ಎಕ್ಸಾಮ್ ಒಳಗೆ ಕೇಳ್ತಾರೆ ಅಂದರೆ ಬಾಲಗಂಗಾಧರ ತಿಲಕ್ರವ್ರ ಬಗ್ಗೆ ಇಷ್ಟು ಮಾಹಿತಿ ಗೊತ್ತಿರಬೇಕು ಅವರ ಬಿರುದುಗಳಾಗಿರ್ಬೋದು ಅವರ ಕೃತಿಗಳಾಗಿರ್ಬೋದು ಅವರ ಪತ್ರಿಕೆಗಳಾಗಿರ್ಬೋದು ನೆಕ್ಸ್ಟ್ ಅವರಿಗೆ ಸಂಬಂಧಿಸಿದಂತಹ ಘೋಷವಾಕ್ಯಗಳನ್ನು ಎಕ್ಸಾಮ್ ಒಳಗೆ ಕೇಳ್ತಾರೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಕೆಳಗಿನವರಲ್ಲಿ ಯಾರು ಮಂದಗಾಮಿ ನಾಯಕರಲ್ಲ ಹೌದಾ IAS 1982 ಅಲ್ಲಿ ಕೇಳಿದಂತಹ ಪ್ರಶ್ನೆ ಆಗಿತ್ತು ರೀ ಕೆಳಗಿನವರಲ್ಲಿ ಯಾರು ಮಂದಗಾಮಿ ನಾಯಕರಲ್ಲ ಅಂತ ಹೇಳಿ ಕೇಳಿದಾರ ಇಲ್ಲಿ ಮಹಾತ್ಮ ಗಾಂಧಿ ಐತ್ರಿ WC ಬ್ಯಾನರ್ಜಿ ಐತಿ ಗೋಪಾಲಕೃಷ್ಣ ಗೋಖಲೆ ಐತಿ ಬಾಲಗಂಗಾಧರ್ ತಿಲಕ್ ಐತಿ ಹಾಗಾದ್ರೆ ಮಹಾತ್ಮ ಗಾಂಧೀಜಿಯವರು ಒಂದು ಅಹಿಂಸಾತ್ಮಕ ಮಾರ್ಗದಲ್ಲಿಯೇ ಹೋರಾಟವನ್ನು ಮಾಡ್ತಾರ WC ಬ್ಯಾನರ್ಜಿಯವರು ಕೂಡ ಒಬ್ಬ ಮಂದಗಾಮಿ ನಾಯಕರಾಗಿರ್ತಾರೆ ರೀ ಗೋಪಾಲಕೃಷ್ಣ ಗೋಖಲೆಯವರು ಕೂಡ ಮಂದಗಾಮಿ ನಾಯಕರಾಗಿರ್ತಾರ ಬಟ್ ಬಾಲಗಂಗಾಧರ್ ತಿಲಕ್ರವ್ರ ಬಗ್ಗೆ ಈಗ ನಾವು ಏನು ಮಾಡಿದ್ವಿ ಮಾಹಿತಿಯನ್ನು ನೋಡಿದ್ವಿ ಬಾಲಗಂಗಾಧರ್ ತಿಲಕ್ರವರು ಒಬ್ಬ ತೀವ್ರಗಾಮಿ ನಾಯಕರಾಗಿದ್ದರು ತೀವ್ರಗಾಮಿ ನಾಯಕರು ಅಂತಂದ್ರೆ ಹೋರಾಟದ ಕೊನೆಯವರೆಗೂ ಕೂಡ ಅಂದ್ರೆ ಹೋರಾಟದಲ್ಲಿ ಗೆಲ್ಲುವವರೆಗೂ ಕೂಡ ಅಥವಾ ಹೋರಾಟದ ಕೊನೆಯುವವರೆಗೂ ಕೂಡ ಹೋರಾಡಿ ಸಾಯುವವರು ಅಥವಾ ಹೋರಾಡಿ ಸ್ವತಂತ್ರವನ್ನು ಪಡೆದುಕೊಳ್ಳುವವರು ಅಂಥೇಳಿ ತೀವ್ರಗಾಮಿ ನಾಯಕರನ್ನ ನಾವು ಕರೀತಿದ್ವಿ ತೀವ್ರಗಾಮಿ ನಾಯಕರು ಅಂತ ಹೇಳಿ ಬಂದಾಗ ಸ್ವದೇಶಿ ಸ್ವರಾಜ್ಯ ಬಹಿಷ್ಕಾರ ಪುನರುತ್ಥಾನ ರಾಷ್ಟ್ರೀಯ ಶಿಕ್ಷಣ ಮುಂತಾದ ಮಾರ್ಗಗಳನ್ನು ಇಟ್ಕೊಂಡು ತೀವ್ರಗಾಮಿ ನಾಯಕರು ಹೋರಾಟ ಮಾಡಿದರು ಇದರ ಅರ್ಥ ನಿಮಗೆ ಎಕ್ಸಾಮ್ ಒಳಗೆ ಕೇಳ್ತಾರೆ ರೀ ತೀವ್ರಗಾಮಿ ನಾಯಕರ ಮಾರ್ಗಗಳು ಏನಾಗಿದ್ವು ಅಥವಾ ತೀವ್ರಗಾಮಿ ನಾಯಕರು ಅನುಸರಿಸಿದ ಮಾರ್ಗಗಳು ಯಾವುವು ಅಂತ ಹೇಳಿ ಕೇಳಿದ್ರ ರಾಷ್ಟ್ರೀಯ ಶಿಕ್ಷಣ ಪುನರುತ್ಥಾನ ಸ್ವರಾಜ್ಯ ಸ್ವದೇಶಿ ಮತ್ತು ಬಹಿಷ್ಕಾರ ಅನ್ನುವಂತಹ ಒಂದು ನೀತಿಗಳನ್ನು ಅವರು ಅನುಸರಿಸಿದ್ರು ಅಂತ ಹೇಳಿ ಗೊತ್ತಿರಬೇಕು ಹಾಗಾಗಿ ಬಾಲಗಂಗಾಧರ್ ತಿಲಕ್ರವರು ಒಬ್ಬ ತೀವ್ರಗಾಮಿ ನಾಯಕ ಇವರು ಮಂದಗಾಮಿ ನಾಯಕ ಆಗಿರಲಿಲ್ಲ ಹಾಗಾದ್ರೆ ನೋಡ್ರಿ ಇಲ್ಲಿ ಮಂದಗಾಮಿ ನಾಯಕರು ಅಂತ ಬಂದಾಗ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಂದ್ರೆ ಒಂದು ಮಂದಗಾಮಿಗಳ ಮಾರ್ಗ ಏನಾಗಿದ್ವು ಅಥವಾ ಅನುಸರಿಸಿದ ನೀತಿಗಳು ಏನಾಗಿದ್ವು ಅಂತ ಹೇಳಿ ಕೇಳ್ತಾರ ಮಂದಗಾಮಿಗಳ ಮಾರ್ಗಗಳು ಒಂದು ಇವರ ಸೂತ್ರವನ್ನು ನಾವೇನಂತ ಕರಿತೀವಿ ಅಂತಂದ್ರೆ 3P ಅಂಥೇಳಿ ಕರಿತೀವಿ ಇವರೇನು ಮಾಡ್ತಿದ್ರು ಅಂತಂದ್ರೆ ಪೆಟಿಷನ್ ಫಸ್ಟ್ ಒನ್ ಪೆಟಿಷನ್ ಪ್ರೇಯರ್ ಪ್ಲಾಟ್ಫಾರ್ಮ್ ಈ ರೀತಿಯಾಗಿ ಮೂರು ಮಾರ್ಗಗಳನ್ನು ಇವರು ಅನುಸರಿಸ್ತಿದ್ರು ಹಾಗಾದ್ರೆ ಇವರ ಮಾರ್ಗಗಳನ್ನು ನೋಡಿದ್ವಿ ಪ್ರಮುಖ ಮಂದಗಾಮಿ ನಾಯಕರು ಯಾರು ಅಂತ ಹೇಳಿ ಕೇಳ್ತಾರೆ ರೀ ಪ್ರಮುಖ ಮಂದಗಾಮಿ ನಾಯಕರು ಯಾರು ಅಂತ ಹೇಳಿ ಗೊತ್ತಿರಬೇಕು ಯಾಕಂತಂದಾಗ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿ ಯಾರು ಮಂದಗಾಮಿ ನಾಯಕರು ಅಥವಾ ಯಾರು ಮಂದಗಾಮಿ ನಾಯಕರಲ್ಲ ಅನ್ನುವಂಥ ಪ್ರಶ್ನೆಗಳನ್ನು ಕೇಳಿದಾಗ ಯಾರು ಮಂದಗಾಮಿ ನಾಯಕರು ಮತ್ತು ಯಾರು ತೀವ್ರಗಾಮಿ ನಾಯಕರು ಅನ್ನುವಂತಹ ಮಾಹಿತಿ ನಮಗೆ ಗೊತ್ತಿರಬೇಕು ಹಾಗೆ ನೋಡ್ರಿ ಪ್ರಮುಖ ಮಂದಗಾಮಿ ನಾಯಕರು ಮಂದಗಾಮಿ ನಾಯಕರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಗೊತ್ತಿರಬೇಕ್ರಿ ಮಂದಗಾಮಿ ನಾಯಕರು ಸಂವಿಧಾನದ ಚೌಕಟ್ಟಿನಲ್ಲಿ
ತಮ್ಮ ಬೇಡಿಕೆಗಳನ್ನು ವ್ಯಕ್ತಪಡಿಸುತ್ತಿದ್ರು. ಬ್ರಿಟಿಷರು ಅಂತಂದ್ರೆ ಜಗತ್ತಿನ ಒಬ್ಬ ಶ್ರೇಷ್ಠ ನಾಗರಿಕರು, ಜಗತ್ತಿನಲ್ಲಿಯೇ ಶ್ರೇಷ್ಠ ಆಡಳಿತಗಾರರು ಬ್ರಿಟಿಷರು ಅಂತ ಹೇಳಿ ನಂಬದವರು ಯಾರಪ್ಪ ಅಂತಂದ್ರೆ ಮಂದಗಾಮಿ ನಾಯಕರು. ಇದು ಕೂಡ ಪ್ರಶ್ನೆಗೀತರ ಹೇಳಿಕೆ ರೂಪದಲ್ಲಿ ಐಎಎಸ್ ಒಳಗೆ ಕೇಳಿದಾರ. ಜಗತ್ತಿನಲ್ಲಿಯೇ ಶ್ರೇಷ್ಠ ನಾಯಕರು ಮಂದಗಾಮಿಗಳು, ಜಗತ್ತಿನಲ್ಲಿ ಶ್ರೇಷ್ಠ ನಾಯಕರು ಬ್ರಿಟಿಷರು ಅಂತ ಹೇಳಿ ನಂಬದವರು ಮಂದಗಾಮಿಗಳು ಅಂತ ಹೇಳಿ ಗೊತ್ತಿರಬೇಕು. ಸಂವಿಧಾನದ ಚೌಕಟ್ಟಿನಲ್ಲಿ ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇವರು ಮನವಿಗಳನ್ನು ಸಲ್ಲಿಸುತ್ತಿದ್ರು, ಪ್ರೇಯರ್ ಅನ್ನು ಮಾಡ್ತಿದ್ರು, ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಿದ್ರು. ನಂತರ ಅದು ಯಾವುದು ಈಡೇರಲಿಲ್ಲ ಅಂತಂದ್ರೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಂಡು ಆ ವೇದಿಕೆಯ ಮುಖಾಂತರ ತಮ್ಮ ಒಂದು ಮನವಿಗಳನ್ನು ಬ್ರಿಟಿಷರಿಗೆ ತಲುಪಿಸುತ್ತಿದ್ರು. ಯಾವುದೇ ರೀತಿಯಾಗಿ ಹಿಂಸಾತ್ಮಕ ಹೋರಾಟದಲ್ಲಿ ಇವರು ನಂಬಿಕೆಯನ್ನು ಇಟ್ಟಿರಲಿಲ್ಲ. ಆದ್ದರಿಂದ ಮಂದಗಾಮಿಗಳು ಅಂತ ಹೇಳಿ ಬಂದಾಗ ಇವರು ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ತಮ್ಮ ಬೇಡಿಕೆಗಳನ್ನು ಸಲ್ಲಿಸುವಂತಹ ಒಂದು ನಾಯಕರ ಗುಂಪು ಅಂತ ಹೇಳಿ ಕರೀತೇವೆ. ಆದ್ದರಿಂದ ಪ್ರಮುಖ ಮಂದಗಾಮಿ ನಾಯಕರುಗಳು ಯಾರು ಅಂತ ಹೇಳಿ ನೋಡಿದಾಗ ಎಂ ಜಿ ರಾನಡೆ, ಗೋಪಾಲಕೃಷ್ಣ ಗೋಖಲೆ. ನೆಕ್ಸ್ಟ್ ನೋಡ್ರಿ, ಎಂ ಜಿ ರಾಡೆ, ಗೋಪಾಲಕೃಷ್ಣ ಗೋಖಲೆ, ಸಿ ಶಂಕರ್ ನಾಯರ್. ನೆಕ್ಸ್ಟ್ ನೋಡ್ರಿ, ಶಂಕರ್ ನಾಯರ್, ಸುರೇಂದ್ರನಾಥ್ ಬ್ಯಾನರ್ಜಿ, ಬದ್ರುದ್ದೀನ್ ತ್ಯಾಬ್ಜಿ ತ್ಯಾಬ್ಜಿ ಎಂದು ಕೂಡ ಏನು ಮಾಡ್ತಾರೆ ರೀ ಕರೀತಾರೆ, ಬದ್ರುದ್ದೀನ್ ತ್ಯಾಬ್ಜಿ. ಹಿಂಗೆ ಹಲವಾರು ಮಂದಗಾಮಿ ನಾಯಕರು ಭಾರತದಲ್ಲಿ ಹೋರಾಟ ಮಾಡಿದರು. ದಾದಾಬಾಯಿ ನವರೋಜಿಯವರು ಕೂಡ ಒಬ್ಬ ಮಂದಗಾಮಿ ನಾಯಕ ಅಂತ ಹೇಳಿ ಗೊತ್ತಿರ್ಬೇಕ್ರಿ. ಇವರ ಮಾರ್ಗಗಳು ಯಾವುವು, ಆಮೇಲೆ ಇವರ ಬೇಡಿಕೆಗಳು ಏನಾಗಿದ್ದವು ಅಂತಂದ್ರೆ ಭಾರತದ ಶಾಸಕಾಂಗವನ್ನು ವಿಸ್ತರಿಸಿ ಅಲ್ಲಿಯೂ ಕೂಡ ಭಾರತೀಯರಿಗೆ ಅವಕಾಶ ಕೊಡಬೇಕು, ಭಾರತೀಯರಿಗೆ ಉನ್ನತವಾದಂತಹ ಹುದ್ದೆಗಳಲ್ಲಿ ಅವಕಾಶ ಕೊಡಬೇಕು, ಆಮೇಲೆ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ಭಾರತೀಯರಿಗೆ ಅಂದ್ರೆ ಭಾರತ ಮತ್ತು ಇಂಗ್ಲೆಂಡ್ನಲ್ಲಿ ಏಕಕಾಲದಲ್ಲಿ ಸಿವಿಲ್ ಸೇವೆಗಳ ಒಂದು ಪರೀಕ್ಷೆಗಳನ್ನು ನಡೆಸಬೇಕು ಅನ್ನುವಂಥ ಹಲವಾರು ಒಂದು ಬೇಡಿಕೆಗಳನ್ನು ಈ ಮಂದಗಾಮಿ ನಾಯಕರುಗಳು ಹೊಂದಿದ್ರು. ಆ ಬೇಡಿಕೆಗಳನ್ನು ಹೆಂಗೆ ಸಲ್ಲಿಸ್ತಿದ್ರಪ್ಪ ಅಂತಂದ್ರೆ ಇವರು ಒಂದು ಅಹಿಂಸಾತ್ಮಕ ಮಾರ್ಗದಲ್ಲಿ ಒಂದು ಬೇಡಿಕೆಗಳನ್ನು ಸಲ್ಲಿಸ್ತಿದ್ರು. ಬ್ರಿಟಿಷರು ಶ್ರೇಷ್ಠ, ನಾಗರಿಕರು ಶ್ರೇಷ್ಠ, ಆಡಳಿತಗಾರರು ಅಂತ ಹೇಳಿ ಮಂದಗಾಮಿ ನಾಯಕರು ನಂಬಿದ್ರು ಅಂತ ಹೇಳಿ ನಿಮಗೆ ಗೊತ್ತಿರ್ಬೇಕ್ರಿ. ನೆಕ್ಸ್ಟ್ ನೋಡ್ರಿ, ಆತ ಮ್ಯಾಜಿನಿ ಕ್ಯಾರಿಬಾಲ್ಡಿ ಶಿವಾಜಿ ಮತ್ತು ಶ್ರೀಕೃಷ್ಣರ ಜೀವನ ಚರಿತ್ರೆಗಳನ್ನು ಬರೆದವರು ಮತ್ತು ಕೇಂದ್ರ ಶಾಸನ ಸಭೆಗೆ ಚುನಾಯಿತರಾದವರು. ಅವರು ಯಾರು ಅಂತ ಹೇಳಿ ಕೇಳಿದಾರ. ಇದು ಐಎಎಸ್ 2018 ಕೇಳಿದಂತಹ ಪ್ರಶ್ನೆ. ಇದಕ್ಕೆ ಸರಿಯಾದಂತಹ ಉತ್ತರ ಲಾಲಾ ಲಜಪತ್ ರಾಯ್ ಅಂತ ಹೇಳಿ ಗೊತ್ತಿರ್ಬೇಕು. ಲಾಲಾ ಲಜಪತ್ ರಾಯ್. ಇಲ್ಲಿ ನೋಡ್ರಿ, ಯಾವುದೇ ಒಂದು ಪ್ರಶ್ನೆ ಆಗಲಿ ಅದು ಒಂದು ಸಿಲೆಬಸ್ಗೆ ಐತಿ ಅಂತಂದಾಗ, ಅಥವಾ ಒಂದು ಟಾಪಿಕ್ ಸಿಲೆಬಸ್ಗೆ ಐತಿ ಅಂತಂದಾಗ, ಆ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ನಾವು ಹಿನ್ನೆಲೆಯನ್ನು ಕೂಡ ತಿಳ್ಕೊಂಡಿರಬೇಕು. ಮತ್ತು ಅದನ್ನು ಯಾವ ರೀತಿಯಾಗಿ ಈ ಪ್ರಶ್ನೆಯನ್ನು ಕೇಳಬೇಕು ಅಥವಾ ಕೇಳಬಾರ್ದು ಅಂಥೇಳಿ ಅನ್ನೋ ರೀತಿ ಯಾವ ಪ್ರಶ್ನೆಗಳು ಇರೋಂಗಿಲ್ಲ. ಆ ಸಿಲೆಬಸ್ ಒಂದು ನಮಗೆ ಓದ್ಲಿಕ್ಕೆ ಐತಿ ಅಂತಂದ್ರೆ ಆ ಸಿಲೆಬಸ್ಸನ್ನು ಕಂಪ್ಲೀಟಾಗಿ ನೋಡಿರಬೇಕು. ಅದನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಇವರು ಹಂತ ಹಂತವಾಗಿ ಆ ಒಂದು ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ಹಂತ ಹಂತವಾಗಿ ಅದ್ರ ಬಗ್ಗೆ ಆ ಒಂದು ಕ್ವಶನನ್ನು ಚೇಂಜ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಲಾಲಾ ಲಜಪತ್ ರಾಯ್ ಅಂತ ಹೇಳಿ ಬಂದಾಗ ಪಂಜಾಬದ ಸಿಂಹ ಅಂತ ಹೇಳಿ ಕರಿತೀವಿ. ಇವರು ಪಂಜಾಬದ ಲೂಧಿಯಾನ ಜಿಲ್ಲೆಯೊಳಗೆ ಜನಿಸ್ತಾರ್ರಿ. ಆಮೇಲೆ ನೋಡ್ರಿ, ಲಾಲಾ ಲಜಪತ್ ರಾಯ್ ಅವರ ಬಗ್ಗೆ ಏನೇನು ಪ್ರಶ್ನೆಗಳನ್ನು ಕೇಳ್ಬೋದು. ಲಾಲಾ ಲಜಪತ್ ರಾಯ್ ಅಂತ ಹೇಳಿ ಬಂದಾಗ ಇವರ ಬಗ್ಗೆ ಏನೇನು ಪ್ರಶ್ನೆಗಳನ್ನು ಕೇಳ್ತಾರ ಅಂತಂದಾಗ ನೋಡ್ರಿ, ಇವರ ಪತ್ರಿಕೆಗಳನ್ನು ಕೇಳ್ತಾರ. ಪತ್ರಿಕೆಗಳು ಅಂತ ಹೇಳಿ ಬಂದಾಗ ಪ್ರಮುಖ ಪತ್ರಿಕೆಗಳು ಯಾವುವು ಅಂತಂದ್ರೆ ದಿ ಪೀಪಲ್ಸ್, ವಂದೇ ಮಾತರಂ, ನೆಕ್ಸ್ಟ್ ಪಂಜಾಬಿ ಅನ್ನುವಂತಹ ಪತ್ರಿಕೆಗಳನ್ನು ಇವರು ಬರೀತಾರ್ರಿ. ನೆಕ್ಸ್ಟ್ ಇವರ
ಕೃತಿಗಳು ಇವರ ಕೃತಿಗಳು ಯಾವುವು ಅಂತ ಹೇಳಿ ಕೇಳಿದ್ರ ಕೃತಿಗಳು ಬಹಳ ಸರಿ ಕೇಳಿದಾರ ನೋಡಿ ಒಂದು ಆರ್ಯ ಸಮಾಜ ಆರ್ಯ ಸಮಾಜ ಅನ್ಹ್ಯಾಪಿ ಇಂಡಿಯಾ ಅನ್ಹ್ಯಾಪಿ ಇಂಡಿಯಾ आर्य समाज अनहैपी इंडिया अगर आर्य समाज अवंत वो कृतिया या बरतारप अंतर्रे इवर दयानंद सरस्वती प्रभाव के इू कूड़ा प्रश्न लाल लजपत रायवर यार प्रभाव के अंतर दयानंद सरस्वती प्रभाव के आदि आर्य समाज अवंत वो कृतिया कूड़ा ऐंमातार बरतार नेक्स्ट ಲಾಲ ಲಜಪತ್ ರಾಯ್ ಅವರ ಬಗ್ಗೆ ಮತ್ತೇನೇನು ಮಾಹಿತಿ ಗೊತ್ತಿರಬೇಕು ಅಂತಂದ್ರೆ ಇವರು 1894 ರಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡ್ತಾರೆ 1894 ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿದರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನೆಕ್ಸ್ಟ್ ಇದರ ಜೊತೆಗೆ ಲಕ್ಷ್ಮಿ ಇನ್ಶೂರೆನ್ಸ್ ಕಂಪನಿ ಅಂತಾನು ಕೂಡ ಏನು ಮಾಡ್ತಾರೆ ಸ್ಥಾಪನೆ ಮಾಡ್ತಾರಾ ಇಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಬಂದಾಗ ಭಾರತದಲ್ಲಿ ಭಾರತೀಯರಿಂದ ಸ್ಥಾಪಿತವಾದಂತ ಮೊಟ್ಟಮೊದಲ ಬ್ಯಾಂಕ್ ಯಾವುದು ಅಂತ ಕೇಳಿದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿರುತ್ತೆ ಇದನ್ನ ಯಾಕೆ ಸ್ಥಾಪನೆ ಮಾಡ್ತಾರೆ ಅಂತಂದ್ರೆ ಸ್ವತಂತ್ರ ಹೋರಾಟದಲ್ಲಿ ಒಂದು ದೇಣಿಗೆಯ ಸಂಗ್ರಹ ಆಗಿರಬಹುದು ಸ್ವತಂತ್ರ ಹೋರಾಟದಲ್ಲಿ ಒಂದು ಧನ ಸಹಾಯವನ್ನ ಮಾಡಲಿಕ್ಕೆ ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡ್ತಾರಾ ಇದು ಕೂಡ ಗೊತ್ತಿರಬೇಕು ನೆಕ್ಸ್ಟ್ ಇವರು 1916 ಅಮೇರಿಕಾದ ನ್ಯೂಯಾರ್ಕ್ನಲ್ಲಿ ಏನು ಮಾಡ್ತಾರೆ ಅಂದ್ರೆ ಹೋಮ್ ರೂಲ್ ಆಫ್ ಇಂಡಿಯಾ ಎಂಬ ಒಂದು ಸೊಸೈಟಿಯನ್ನ ಸ್ಥಾಪನೆ ಮಾಡ್ತಾರೆ ಅದು ಕೂಡ ಗೊತ್ತಿರಬೇಕು ಬಾಲಗಂಗಾಧರ ತಿಲಕ್ ಅವರ ಬಗ್ಗೆ ನೋಡಿದಾಗ 1916 ರಲ್ಲಿ ಅವರು ಆನೆ ಬೆಸೆಂಟ್ ಅವರ ಜೊತೆ ಸೇರಿ ಅವರು ಕೂಡ ಏನು ಮಾಡಿರ್ತಾರೆ ಭಾರತದಲ್ಲಿ ಹೋಮ್ ರೂಲ್ ಚಳುವಳಿಯನ್ನು ಕೂಡ ಪ್ರಾರಂಭ ಮಾಡಿರ್ತಾರೆ ಇದು ಕೂಡ ಗೊತ್ತಿರಬೇಕು ಹೋಮ್ ರೂಲ್ ಆಫ್ ಇಂಡಿಯಾ ಸೊಸೈಟಿಯನ್ನ ಸ್ಥಾಪನೆ ಮಾಡಿದ್ದು ಲಾಲ ಲಜಪತ್ ರಾಯ್ ಅವರು ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತಂದ್ರೆ ಅಮೇರಿಕಾದ ನ್ಯೂಯಾರ್ಕ್ನಲ್ಲಿ ಲಾಲ ಲಜಪತ್ ರಾಯ್ ಅಂತ ಹೇಳಿ ಬಂದಾಗ ಇವರು 1928 ರಲ್ಲಿ ಸೈಮನ್ ಹಿಂದಿರುಗು ಅನ್ನುವಂತ ಒಂದು ಚಳುವಳಿಯಲ್ಲೂ ಕೂಡ ಭಾಗವಹಿಸಿದ್ರು ಅದೇ ಸಂದರ್ಭದಲ್ಲಿ ಲಾಟಿ ಏಟಿನಿಂದ ಇವರು ಮರಣವನ್ನು ಕೂಡ ಹೊಂದತಾರ ಆದ್ದರಿಂದ ಇವರ ಒಂದು ಘೋಷಣೆ ಯಾವುದು ಅಂತ ಹೇಳಿ ಬಹಳ ಸರಿ ಎಕ್ಸಾಮ್ ಅಲ್ಲಿ ಕೇಳಿದಾರೆ ನನ್ನ ಮೇಲೆ ಬಿದ್ದಂತ ಪ್ರತಿಯೊಂದು ಲಾಟಿಯ ಏಟು ಬ್ರಿಟಿಷರ ಶವಪೆಟ್ಟಿಗೆ ಮೇಲೆ ಹೊಡೆದಂತ ಮೊಳೆಗಳಿದ್ದಂತೆ ಅಂತ ಕೂಡ ಏನು ಮಾಡಿದಾರ ಒಂದು ಘೋಷಣೆಯನ್ನ ಹೊರಡಿಸಿದಾರೆ ಇವರನ್ನ ಕುರಿತು ಇವರ ಮರಣದ ನಂತರ ಇವರನ್ನ ಕುರಿತು ಗಾಂಧೀಜಿ ಅವರು ಒಂದು ಸೌರಮಂಡಲವನ್ನ ಬಿಟ್ಟು ಹೋದಂತ ಒಂದು ದೊಡ್ಡ ಗ್ರಹ ಅಂತ ಕೂಡ ಏನ್ ಮಾಡ್ತಾರ ಇವರನ್ನ ಉಲ್ಲೇಖಿಸ್ತಾರ ಅಂದ್ರೆ ಇಷ್ಟು ಪ್ರಾಮುಖ್ಯತೆಯನ್ನ ಲಾಲ ಲಜಪತ್ ರಾಯ್ ಅವರು ಹೊಂದಿದ್ರು ಪಂಜಾಬಿನ ಕೇಸರಿ ಅಂತ ಹೇಳಿ ಕರಿತೀವಿ ಪಂಜಾಬಿನ ಲೂಧಿಯಾನ ಜಿಲ್ಲೆಯಲ್ಲಿ ಇವರ ಜನನ ಆಗ್ತದೆ ಅಂತ ಕೂಡ ಗೊತ್ತಿರಬೇಕು ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಕ್ವೆಶ್ಚನ್ ಕೆಳಕಂಡವರಲ್ಲಿ ಯಾರು ತೀವ್ರಗಾಮಿಯಾಗಿದ್ದು ತದನಂತರ ಯೋಗಿ ಹಾಗೂ ದಾರ್ಶನಿಕರಾದರು ಅಂತ ಹೇಳಿ ಕೇಳಿದಾರ ಇದಕ್ಕೆ ಸರಿಯಾದಂತಹ ಉತ್ತರ ಅರವಿಂದೋ ಘೋಷ್ ಅರವಿಂದೋ ಘೋಷ್ ಅವರು ಹಾಗಾದ್ರೆ ಅರವಿಂದೋ ಘೋಷ್ ಅವರು ಯಾಕೆ ಮೊದಲು ತೀವ್ರಗಾಮಿಯಾಗಿದ್ದರು ತದನಂತರ ಯಾಕೆ ಅವರು ಒಬ್ಬ ಯೋಗಿ ಆದರು ಅಂಥೇಳಿ ಕೂಡ ಗೊತ್ತಿರಬೇಕು ಇದನ್ನು ಭಾಳ ಸರಿ ಕೇಳಿದಾರ್ರಿ IAS 1997 ಕೇಳಿದಂತಹ ಒಂದು ಪ್ರಶ್ನೆ ಆಗೈತೆ ನೋಡ್ರಿ ಅರವಿಂದೋ ಘೋಷ್ ಅವರ ಬಗ್ಗೆ ಏನು ಗೊತ್ತಿರಬೇಕು ಅಂತಂದ್ರೆ ಇವರು ಕಾಂಗ್ರೆಸ್ಸನ್ನು ಟೀಕೆ ಮಾಡ್ತಿದ್ರು ಕಾಂಗ್ರೆಸ್ಸನ್ನು ವಿರೋಧಿಸ್ತಿದ್ರು ಕಾಂಗ್ರೆಸ್ ಒಂದು ಭಿಕ್ಷೆ ಬೇಡುವ ಸಂಘಟನೆ ಅಂತ ಕೂಡ ಏನು ಮಾಡ್ತಿದ್ರು ಇವರು ಕರೀತಿದ್ರು ನ್ಯೂ ಲ್ಯಾಂಪ್ಸ್ ಫಾರ್ ಓಲ್ಡ್ ಅನ್ನುವಂತಹ ಒಂದು ತಮ್ಮ ಕೃತಿಯೊಳಗೆ ಅವರು ಬಹಳಷ್ಟು ಟೀಕೆ ಮಾಡ್ತಿದ್ರು ಕಾಂಗ್ರೆಸ್ಸನ್ನು ಅದು ಕೂಡ ಗೊತ್ತಿರಬೇಕು ಹಾಗಾದ್ರೆ ಅರವಿಂದೋ ಘೋಷ್ ಅವರು ಅಂತ ಹೇಳಿ ಬಂದಾಗ ಇವರ ಕೃತಿಗಳ ಬಗ್ಗೆ ಎಕ್ಸಾಮ್ ಒಳಗೆ ಕೇಳ್ತಾರೆ ಇವರ ಕೃತಿಗಳು ಅವರ ಕೃತಿಗಳು ಅಂತ ಬಂದಾಗ ಸಿಂಥೆಸಿಸ್ ಆಫ್ ಯೋಗ ನೆಕ್ಸ್ಟ್ ಕರ್ಮ ಯೋಗಿ ಪ್ರಮುಖ ಕೃತಿಗಳು ಇವರ ಒಂದು ಪ್ರಸಿದ್ಧ ಕೃತಿ ಬರ್ತತ್ರಿ
ಇವರ ಒಂದು ಪ್ರಸಿದ್ಧ ಕೃತಿ ಪ್ರಸಿದ್ಧ ಕೃತಿ ಯಾವುದು ಅಂತಂದ್ರೆ ಇವರ ಪ್ರಸಿದ್ಧ ಕೃತಿ ಸಾವಿತ್ರಿ ಸಾವಿತ್ರಿ ಇದನ್ನ ಕೆಎಸ್ ಎಕ್ಸಾಮ್ ಒಳಗೂ ಕೂಡ ಕೇಳಿದಾರೆ ಹರಿ ಸಾವಿತ್ರಿ ಎಂಬ ಕೃತಿ ಏನನ್ನ ಒಳಗೊಂಡೈತಿ ಯಾವ ವಿಷಯಗಳನ್ನ ಒಳಗೊಂಡೈತಿ ಅಂತಂದ್ರೆ 1908 ರ ನಂತರ ಅರವಿಂದೋ ಘೋಷ್ ಅವರು ಏನೊಬ್ಬ ಯೋಗಿಯಾಗಿ ಪರಿವರ್ತನೆ ಆಗ್ತಾರೋ ನಂತರದಲ್ಲಿ ಆ ಯೋಗಿ ಜೀವನದ ಅಂದ್ರೆ ಆಧ್ಯಾತ್ಮಿಕ ಜೀವನದ ಯೋಗಿಕ ಜೀವನದ ಅಂಶಗಳನ್ನ ಒಳಗೊಂಡಂತ ಒಂದು ತಾತ್ವಿಕ ಒಂದು ಕೃತಿ ಯಾವುದು ಅಂತಂದ್ರೆ ಸಾವಿತ್ರಿ ಅಂತ ಹೇಳಿ ಗೊತ್ತಿರಬೇಕು ಈ ಸಾವಿತ್ರಿ ಕೃತಿ ಯಾರದು ಅಂತ ಕೇಳಿದ್ರೆ ಅರವಿಂದೋ ಘೋಷ್ ಅವರು ಅಂತ ಗೊತ್ತಿರಬೇಕು ಇವರ ಪತ್ರಿಕೆಗಳು ಅಂತ ಹೇಳಿ ಬಂದಾಗ ವಂದೇ ಮಾತ್ರಂ ಇವರ ಒಂದು ಪತ್ರಿಕೆ ಆಗಿತ್ತು ವಂದೇ ಮಾತ್ರಂ ಹಾಗಾದ್ರೆ ಈ ಅರವಿಂದೋ ಘೋಷ್ ಅವರಿಗೆ ಸಂಬಂಧಿಸಿದಂತೆ ಒಂದು ಪ್ರಕರಣ ಐತ್ರಿ ಯಾವ ಪ್ರಕರಣ ಅಂತಂದ್ರ ಅಲಿಪುರ ಬಾಂಬ್ ಪ್ರಕರಣ ಅಲಿಪುರ ಬಾಂಬ್ ಪ್ರಕರಣ ಈ ಅಲಿಪುರ ಬಾಂಬ್ ಪ್ರಕರಣದಲ್ಲಿ ಅರವಿಂದೋ ಘೋಷ್ ಅವರು ಮತ್ತು ಬರೀಂದ್ರ ಕುಮಾರ್ ಘೋಷ್ ಅಂತ ಇರ್ತಾರೆ ಈ ಪ್ರಕರಣ ಏನು ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಯಾವ ಬ್ರಿಟಿಷ್ ವ್ಯಕ್ತಿಯ ಮೇಲೆ ಬಾಂಬ್ ಎಸೆತ ಆಯಿತು ಆ ಬ್ರಿಟಿಷ್ ವ್ಯಕ್ತಿ ಯಾವ ರೀತಿಯಾಗಿ ಬಚಾವಾದ ಹೀಗೆ ಹಲವಾರು ವಿಷಯಗಳನ್ನು ಅಲಿಪುರ ಬಾಂಬ್ ಪ್ರಕರಣದಲ್ಲಿ ನೋಡ್ತೀವಿ ಈ ಅಲಿಪುರ ಬಾಂಬ್ ಪ್ರಕರಣದ ಬಗ್ಗೆ ನೆಕ್ಸ್ಟ್ ಪ್ರಕರಣಗಳು ಅನ್ನುವಂಥ ಒಂದು ಟಾಪಿಕ್ ಬಂದಾಗ ಡಿಸ್ಕಷನ್ ಮಾಡೋಣ ಹರ ಅಲಿಪುರ ಬಾಂಬ್ ಪ್ರಕರಣದಲ್ಲಿ 1908 ರಲ್ಲಿ ಏನಾಗ್ತೈತಿ ಅಂತಂದ್ರೆ ಬರೀಂದ್ರ ಕುಮಾರ್ ಘೋಷ್ ಮತ್ತು ಅರವಿಂದೋ ಘೋಷ್ ಅಂಡಮಾನ್ ನಿಕೋಬಾರ್ದ ಒಂದು ಜೈಲಿಗೆ ಏನು ಮಾಡ್ತಾರೆ ಅಂದರೆ ಇವರನ್ನು ಗಡಿಪಾರು ಮಾಡ್ತಾರ ಈ ಸಂದರ್ಭದಲ್ಲಿ ಆ ಒಂದು ಜೈಲಿನಿಂದ ತಪ್ಪಿಸಿಕೊಂಡು ಹೊರಬಂದಂತಹ ಅರವಿಂದೋ ಘೋಷ್ ಅವರು ಪಾಂಡಿಚೇರಿಗೆ ಬಂದು ಒಂದು ಆಶ್ರಮವನ್ನು ಸ್ಥಾಪನೆ ಮಾಡ್ತಾರ್ರಿ ಅರವಿಂದೋ ವಿಲ್ಲಾ ಅನ್ನುವಂತಹ ಒಂದು ಆಶ್ರಮವನ್ನು ಏನು ಮಾಡ್ತಾರೆ ಇವರು ಸ್ಥಾಪನೆ ಮಾಡ್ತಾರ ಇವರ ಪತ್ರಿಕೆ ಬಹಳ ಇಂಪಾರ್ಟೆಂಟ ಪತ್ರಿಕೆ ಯುಗಾಂತರ ಅನ್ನುವಂತಹ ಒಂದು ಪತ್ರಿಕೆಯನ್ನು ಹೊರಡಿಸಿದ್ರು ಯಾವಾಗ ಹೊರಡಿಸಿದ್ರು ಅಂಥೇಳಿ ಕೇಳಿದ್ರೆ 1906 ರಲ್ಲಿ ಈ ಪತ್ರಿಕೆಯನ್ನು ಹೊರಡಿಸಿದರು ಯುಗಾಂತರ ಅನ್ನುವಂಥ ಪತ್ರಿಕೆಯನ್ನು ಅರವಿಂದೋ ಘೋಷ್ ಅವರು 1906 ರಲ್ಲಿ ಹೊರಡಿಸ್ತಾರೆ ಅರವಿಂದೋ ವಿಲ್ಲಾ ಅನ್ನುವಂಥ ಆಶ್ರಮವನ್ನು ಪಾಂಡಿಚೇರಿಯಲ್ಲಿ ಸ್ಥಾಪನೆ ಮಾಡ್ತಾರೆ ಇವರ ಆಧ್ಯಾತ್ಮಿಕ ಜೀವನವನ್ನು ಒಳಗೊಂಡಂತಹ ಒಂದು ಪ್ರಸಿದ್ಧ ಕೃತಿ ಸಾವಿತ್ರಿಯಾಗಿತ್ತು ಇವರ ಕಾಂಗ್ರೆಸ್ಸನ್ನು ತೀವ್ರವಾಗಿ ಟೀಕೆ ಮಾಡ್ತಿದ್ರು ತೀವ್ರವಾಗಿ ವಿರೋಧಿಸ್ತಿದ್ರು ಅಂತ ಹೇಳಿ ಗೊತ್ತಿರಬೇಕು ನೆಕ್ಸ್ಟ್ ಕ್ವಶನ್ ನೋಡ್ರಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಐರೋಪ್ಯ ಚುನಾಯಿತ ಅಧ್ಯಕ್ಷ ಯಾರು ಅಂತ ಹೇಳಿ ಕೇಳಿದಾರ ಪಿ ಯು ಲೆಕ್ಚರರ್ 2018 ರಲ್ಲಿ ಕೇಳಿದಂತಹ ಪ್ರಶ್ನೆ ಹಾಗಾದ್ರೆ ಈ ಕಾಂಗ್ರೆಸ್ ಅಂತ ಬಂದಾಗ ಕಾಂಗ್ರೆಸ್ನ ಹಿನ್ನೆಲೆಯ ಬಗ್ಗೆ ಅಂತೂ ಎಲ್ಲರಿಗೂ ಗೊತ್ತಿರ್ತೈತೆ ರೀ 1885 ರಲ್ಲಿ ಏನು ಕಾಂಗ್ರೆಸ್ ಸ್ಥಾಪನೆ ಆಗ್ತೈತಿ ಅದರ ಮೊದಲ ಅಧ್ಯಕ್ಷರಾಗಿ WC ಬ್ಯಾನರ್ಜಿ ಅವರು ನೇಮಕ ಆಗ್ತಾರ ಮೊಟ್ಟ ಮೊದಲ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಮೊಟ್ಟ ಮೊದಲ ಪಾರ್ಸಿ ವ್ಯಕ್ತಿ ಯಾರು ಅಂತ ಹೇಳಿ ಕೇಳ್ತಾರ ದಾದಾಬಾಯಿ ನವರೋಜಿ ಆಗಿರ್ತಾರ್ರಿ ಹಂಗೆ ಅದ್ರ ಮೇಲೆ ಈ ಒಂದು ಪ್ರಶ್ನೆ ಐತೆ ನೋಡ್ರಿ ಹಾಗಾದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಜಾರ್ಜ್ ಯೋಲೆ ಅನ್ನುವಂತಹ ಒಬ್ಬ ಐರೋಪ್ಯ ವ್ಯಕ್ತಿ ಕಾಂಗ್ರೆಸ್ಸಿನ ಪ್ರಥಮ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರ ಹಾಗಾದ್ರೆ ಮೊದಲ ಅಧ್ಯಕ್ಷರು ಈ ಅಧ್ಯಕ್ಷರ ವಿಶೇಷತೆಗಳ ಮೇಲೇ ಒಂದು ಪ್ರಶ್ನೆ ಕಂಪಲ್ಸರಿ ಇರ್ತೈತ್ರಿ ಮೊದಲ ಅಧ್ಯಕ್ಷರು WC ಬ್ಯಾನರ್ಜಿ ಅವರು ಮೊದಲ ಪಾರ್ಸಿ ವ್ಯಕ್ತಿ ಯಾರು ಅಂತಂದ್ರೆ ದಾದಾಬಾಯಿ ನವರೋಜಿ ಅಂತ ಹೇಳಿ ಗೊತ್ತಿರಬೇಕು ನೆಕ್ಸ್ಟ್ ದಾದಾಬಾಯಿ ನವರೋಜಿ ಅವರು 3 ಬಾರಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿರ್ತಾರ ನೆಕ್ಸ್ಟ್ ಮೊದಲ ಅಧ್ಯಕ್ಷರಾದಂತಹ ಮೊಟ್ಟ ಮೊದಲ ಮಹಿಳೆ ಯಾರು ಅಂತ ಹೇಳಿ ಕೇಳಿದ್ರೆ ಆನಿ ಬೆಸೆಂಟ್ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದ್ರೆ ಸರೋಜಿನಿ ನಾಯ್ಡು ಆಗಿರ್ತಾರ ನೆಕ್ಸ್ಟ್ ಈ ಕಾಂಗ್ರೆಸ್ ಅಧಿವೇಶನಗಳು ಅಂತ ಹೇಳಿ ಬಂದಾಗ ಇದರಲ್ಲಿ ವಿಶೇಷ ಅಧಿವೇಶನಗಳು ಕೂಡ ಬರ್ತಾವ ಪ್ರಮುಖ ಅಧಿವೇಶನಗಳು ಕೂಡ ಬರ್ತಾವ ಅಧಿವೇಶನಗಳು ಡಿಸೆಂಬರ್ ತಿಂಗಳಲ್ಲಿ ನಡೀತಿದ್ವು ಬಟ್ ಏನಾದರೂ ಸ್ವತಂತ್ರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಒಂದು
ವಿಚಾರವನ್ನ ಸಡನ್ ಆಗಿ ಹಂಚಿಕೊಬೇಕು ಅಥವಾ ವಿಚಾರಧಾರೆಗಳನ್ನ ಸರಿಯಾಗಿ ಎಲ್ಲರಿಗೂ ತಿಳಿಸಬೇಕು ಅಂತಂದ್ರ ವಿಶೇಷ ಅಧಿವೇಶನಗಳು ಕೂಡ ನಡೆಯತಾ ಹೋಗ್ತವ ಆ ವಿಶೇಷ ಅಧಿವೇಶನಗಳು ಯಾವು ನೆಕ್ಸ್ಟ್ ಹಳ್ಳಿಯಲ್ಲಿ ನಡೆದಂತ ಪ್ರಥಮ ಅಧಿವೇಶನ ಯಾವುದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಅಂತೂ ಬಹಳಷ್ಟು ಸರಿ ಪ್ರಶ್ನೆಗಳನ್ನು ಕೇಳ್ತಾರೆ ಯಾಕಂದ್ರೆ ಗಾಂಧೀಜಿ ಅವರು ಅಧ್ಯಕ್ಷತೆಯನ್ನು ವಹಿಸಿದಂತ ಏಕೈಕ ಅಧಿವೇಶನ ಅದಾಗಿತ್ತು ನೆಕ್ಸ್ಟ್ ಭಾರತಕ್ಕೆ ಸ್ವತಂತ್ರ ಬಂದಾಗ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ರು ಅಂತ ಹೇಳಿ ಕೇಳ್ತಾರ 1948 ರಲ್ಲಿ ಕಾಂಗ್ರೆಸ್ ಅಧಿವೇಶನ ಅಂದ್ರೆ ಸ್ವತಂತ್ರ ಬಂದ ನಂತರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ರು ಅಂತ ಹೇಳಿ ಕೇಳ್ತಾರ ಇದು ಕಾಂಗ್ರೆಸ್ ಅಧಿವೇಶನಗಳು ಅಥವಾ ಕಾಂಗ್ರೆಸ್ ಸ್ಥಾಪನೆ ಅನ್ನುವಂತ ಟಾಪಿಕ್ ಒಳಗ ಇಷ್ಟೆಲ್ಲಾ ಡೀಟೇಲ್ ಆಗಿ ಮಾಹಿತಿಗಳನ್ನ ನೋಡಬೇಕು ಇನ್ನು ಹಲವಾರು ಮಾಹಿತಿಗಳು ಕೂಡ ಬರ್ತಾ ಹೋಗ್ತವ ನೆಕ್ಸ್ಟ್ ನೋಡ್ರಿ ಮಹಾತ್ಮಾ ಗಾಂಧೀಜಿಯವರನ್ನು ರಾಷ್ಟ್ರಪಿತ ಅಂತ ಹೇಳಿ ಕರೆದೋರು ಯಾರು ಅಂತ ಹೇಳಿ ಕೇಳಿದಾರ ರಾಷ್ಟ್ರಪಿತ ಅಂತ ಹೇಳಿ ಕರೆದೋರು ಯಾರು ಅಂತ ಹೇಳಿ ಕೇಳಿದಾರ ಇದಕ್ಕೆ ಸರಿಯಾದಂತ ಉತ್ತರ ಸುಭಾಷ್ ಚಂದ್ರ ಬೋಸ್ ರವರು ಹಾಗಾದ್ರೆ ಈ ಮಹಾತ್ಮಾ ಗಾಂಧೀಜಿ ಅವರಿಗೆ ಮತ್ತೆ ಯಾವ ಯಾವ ನಾಯಕರು ಯಾವ ರೀತಿಯಾಗಿ ಹೆಸರಿನಿಂದ ಕರೀತಿದ್ರು ಅಂತ ಹೇಳಿ ಕೂಡ ಗೊತ್ತಿರಬೇಕು ಫಸ್ಟ್ ಒನ್ ಜವಾಹರಲಾಲ್ ನೆಹರೂ ಅವರು ಬಾಪೂಜಿ ಅಂತ ಹೇಳಿ ಕರೀತಿದ್ರು ಜವಾಹರಲಾಲ್ ನೆಹರೂ ಅವರು ಬಾಪೂಜಿ ಅಂತ ಹೇಳಿ ಕರೆದ್ರು ನೆಕ್ಸ್ಟ್ ರವೀಂದ್ರನಾಥ್ ಟ್ಯಾಗೂರ್ ಅವರು ಇವರನ್ನ ಮಹಾತ್ಮ ಅಂತ ಹೇಳಿ ಕರೆದ್ರು ನೆಕ್ಸ್ಟ್ ಆಫ್ರಿಕಾದ ಜನರು ಇವರನ್ನ ಏನಂತ ಕರೀತಿದ್ರು ಅಂತಂದ್ರೆ ಆಫ್ರಿಕಾದ ಜನರು ಇವರನ್ನ ಬಾಯ್ ಅಂತ ಹೇಳಿ ಸಂಬೋಧಿಸುತ್ತಿದ್ರು ಈ ರೀತಿಯಾಗಿ ಗಾಂಧೀಜಿ ಅವರನ್ನ ಬೇರೆ ಬೇರೆ ನಾಯಕರು ಬೇರೆ ಬೇರೆ ಹೆಸರುಗಳಿಂದ ಏನು ಮಾಡ್ತಿದ್ರಿ ಕರೀತಿದ್ರು ಇದು ಕೂಡ ಗೊತ್ತಿರಬೇಕು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಗಾಂಧೀಜಿ ಅವರ ಪ್ರಥಮ ಸತ್ಯಾಗ್ರಹ ನಡೆದದ್ದು ಅಂತ ಹೇಳಿ ಕೇಳಿದಾರ ಐಎಎಸ್ 1983 ಒಳಗೆ ಕೇಳಿದಂತಹ ಒಂದು ಪ್ರಶ್ನೆ ಹಾಗಾದ್ರೆ ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ ಅಂತ ಹೇಳಿ ಕೇಳಿದಾರ್ರಿ ಇಲ್ಲಿ ಯಾವುದೇ ರೀತಿಯಾಗಿ ಭಾರತದಲ್ಲಿ ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ ಭಾರತದಲ್ಲಿ ಅಂತೇಳಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ರೆ ಮಾತ್ರ ಆನ್ಸರ್ ಚೇಂಜ್ ಆಗಿರ್ತೈತಿ ಇಲ್ಲಿ ಗಾಂಧೀಜಿಯವರ ಪ್ರಥಮ ಸತ್ಯಾಗ್ರಹ ನಡೆದಿದ್ದು ಅಂತ ಹೇಳಿ ಕೇಳಿದಾರ ಇದಕ್ಕೆ ಸರಿಯಾದಂತಹ ಉತ್ತರ ದಕ್ಷಿಣ ಆಫ್ರಿಕಾ ಹಿಂದಿನ ವಿಡಿಯೋಗಳಲ್ಲಿಯೂ ಕೂಡ ನಾನು ಈ ಒಂದು ಚಳುವಳಿ ಅಂತ ಬಂದಾಗ ಗಾಂಧೀಜಿಯವರ ಸತ್ಯಾಗ್ರಹ ಅಂತ ಬಂದಾಗ ಇದ್ರ ಬಗ್ಗೆ ಹೇಳಿದೇನ್ರಿ ಏನಪ್ಪ ಅಂತಂದ್ರೆ ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ ನೆಕ್ಸ್ಟ್ ಮೊದಲ ಒಂದು ಜೈಲ್ ಆಗಿರ್ಬೋದು ಮೊದಲ ಆಶ್ರಮಗಳಾಗಿರ್ಬೋದು ಮೊದಲ ಪತ್ರಿಕೆ ಆಗಿರ್ಬೋದು ಇದೆಲ್ಲ ಆಗಿದ್ದೆಲ್ಲಿ ಅಂತಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಅಂತ ಹೇಳಿ ಗೊತ್ತಿರಬೇಕು ಇವರು ದಕ್ಷಿಣ ಆಫ್ರಿಕಾದಲ್ಲಿ ನೆಟಾಲ್ ಇಂಡಿಯನ್ ಕಾಂಗ್ರೆಸ್ ಅಂತ ಹೇಳಿ ಸ್ಥಾಪನೆ ಮಾಡ್ತಾರೆ ನೆಟಾಲ್ ಇಂಡಿಯನ್ ಕಾಂಗ್ರೆಸ್ ಅಂಥೇಳಿ ಸ್ಥಾಪನೆ ಮಾಡಿದರು ಈ ನೆಟಾಲ್ ಇಂಡಿಯನ್ ಕಾಂಗ್ರೆಸ್ ಏನಾಗಿತ್ತು ಅಂತಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಇದ್ದಂತಹ ಭಾರತೀಯರ ಪರವಾಗಿ ಭಾರತೀಯರಿಗೆ ನಡೆಯುತ್ತಿರುವಂತಹ ಶೋಷಣೆಗಳ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಈ ಒಂದು ನೆಟಾಲ್ ಇಂಡಿಯನ್ ಕಾಂಗ್ರೆಸ್ಸನ್ನು ಗಾಂಧೀಜಿಯವರು ಸ್ಥಾಪನೆ ಮಾಡ್ತಾರ ನೆಕ್ಸ್ಟ್ ಗಾಂಧೀಜಿಯವರು ಅಲ್ಲಿ ಇರುವಂತಹ ಜನರ ಒಂದು ಮತದ ಅಂದ್ರೆ ಒಂದು ಮತದ ಪರವಾಗಿ ಅವರ ಚುನಾವಣೆಯ ಪರವಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರ ಹೋರಾಟವನ್ನು ಕೂಡ ಮಾಡ್ತಾರ ವರ್ಣಭೇದ ನೀತಿಯ ವಿರುದ್ಧ ಕೂಡ ಹೋರಾಟ ಮಾಡ್ತಾರ ಇವರು ದಕ್ಷಿಣ ಆಫ್ರಿಕಾಕ್ಕೆ 1893 ಏನ್ ಮಾಡ್ತಾರಪ್ಪ ಅಂತಂದ್ರ ದಾದಾ ಅಬ್ದುಲ್ಲಾ ಅನ್ನುವಂತಹ ಒಬ್ಬ ಗುಜರಾತ್ ವ್ಯಾಪಾರಿಯ ಪರವಾಗಿ ವಾದ ಮಾಡಲಿಕ್ಕೆ ಹೋಗಿರ್ತಾರೆ ದಕ್ಷಿಣ ಆಫ್ರಿಕಾಕ್ಕೆ ಕೇವಲ ಒಂದು ವರ್ಷದ ಅವಧಿಗಾಗಿ ಮಾತ್ರ ಹೋಗಿದ್ರು ನಂತರ ಹಲವಾರು ವರ್ಷಗಳ ಕಾಲ ಅಲ್ಲಿಯೇ ತಂಗಿದ್ರು ಯಾಕಪ್ಪ ಅಂತಂದ್ರೆ ಭಾರತೀಯರು ಅಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಇದ್ದಂತಹ ಭಾರತೀಯರಿಗೆ ನಡೆಯುತ್ತಿರುವಂತಹ ಶೋಷಣೆಯ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅಲ್ಲೇ ನೆಲೆಸಿದ್ರು ನೆಟಾಲ್ ಇಂಡಿಯನ್ ಕಾಂಗ್ರೆಸ್ ಕೂಡ ಇವರು ದಕ್ಷಿಣ ಆಫ್ರಿಕಾದಲ್ಲಿ ಸ್ಥಾಪನೆ ಮಾಡಿದಂತಹ ಒಂದು ಸಂಸ್ಥೆಯಾಗಿತ್ತು ನೆಕ್ಸ್ಟ್ ಇವರು 1906 ಅಲ್ಲಿ ನಡೆಯುತ್ತಿರುವಂತಹ ವರ್ಣಭೇದ ನೀತಿಯ ವಿರುದ್ಧ
ಮೊದಲ ಒಂದು ಚಳುವಳಿಯನ್ನ ಮಾಡ್ತಾರ ಸತ್ಯಾಗ್ರಹವನ್ನ ಮಾಡ್ತಾರ ಯಾವಾಗಪ್ಪ ಅಂದ್ರೆ 1906 ರಲ್ಲಿ ಇದು ಗೊತ್ತಿರಬೇಕು ಯಾಕಪ್ಪ ಅಂದ್ರೆ ಇಲ್ಲಿ ಗಾಂಧೀಜಿ ಅವರ ಪ್ರಥಮ ಸತ್ಯಾಗ್ರಹ ನಡೆದಿದ್ದು ದಕ್ಷಿಣ ಆಫ್ರಿಕಾ ಬಟ್ ಯಾವಾಗ ನಡೆಯಿತು ಅಂತ ಹೇಳಿ ಕೇಳಬಹುದು ಅಥವಾ ಯಾವುದಕ್ಕಾಗಿ ನಡೆಯಿತು ಅಂತ ಕೂಡ ಎಕ್ಸಾಮ್ ಒಳಗೆ ಕೇಳಬಹುದು 1906 ರಲ್ಲಿ ನಡೆಯಿತು ನೆಟಾಲ್ ಇಂಡಿಯನ್ ಕಾಂಗ್ರೆಸ್ ಅನ್ನುವಂತ ಒಂದು ಸಂಸ್ಥೆಯನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಿದ್ರು ನೆಕ್ಸ್ಟ್ ನೋಡಿ दक्षिण आफ्रिका गांधीजीवर आश्रम हेसरेनु अंत दक्षिण आफ्रिका गांधीजीवर आश्रम हेसरु सरियादंतह उत्तर दि फिनिक्स गांधीजीवर 1904 रल्ली ಏನು ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ಒಂದು ನಿವಾಸಕ್ಕೆ ದಿ ಫಿನಿಕ್ಸ್ ಅನ್ನುವಂತ ಹೆಸರನ್ನ ಕೊಡ್ತಾರೆ ದಿ ಫಿನಿಕ್ಸ್ ಅನ್ನುವಂತ ಹೆಸರನ್ನ ಕೊಟ್ರು ಅದೇ ಏನಾಗ್ತತಿ ಅಂತಂದ್ರೆ ಫಿನಿಕ್ಸ್ ಆಶ್ರಮವಾಗಿ ಮಾರ್ಪಾಡಾಗ್ತತಿ ಅವರು ಗಾಂಧೀಜಿ ಅವರು ಅಂತ ಬಂದಾಗ ಗಾಂಧೀಜಿ ಅವರ ಬಗ್ಗೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳುತ್ತಾರೆ ಇಲ್ಲಿ ನೋಡಿ 1930 ರೊಳಗ टाइम मैगज़ीन अन्नुवंत पत्रिकेयोळग एनमाडतारप्प अंतंद्र जगत्तिन हलवारु शांतिदूतरिगे नोबेल सिक्कति बट गांधीजीवरिगे याके नोबेल सिक्किल्ल अन्नुवंत विषयवन्न अदरल्लि प्रकटपडिस्तार आद्दरिंद नंतरदल्लि इवर हेसरु गांधीजीवर हेसरु नोबेल प्रशस्तिगे ಏನಾಗ್ತತಿ ಅಂತಂದ್ರೆ 5 ಬಾರಿ ನಾಮಕರಣ ಆಗ್ತತಿ ಯಾವಾಗ ಯಾವಾಗ ಅಂತ ಹೇಳಿ ಗೊತ್ತಿರಬೇಕ್ರಿ 1937 1938 1939 ನೆಕ್ಸ್ಟ್ 1944 ಮತ್ತು 1948 5 ಬಾರಿ ಇವರ ಹೆಸರು ನಾಮಕರಣ ಆಯಿತು ಬಟ್ ಇವರ ಹೆಸರು ನಾಮಕರಣ ಆದಾಗ 1938 39 44 ರ ಸಂದರ್ಭದಲ್ಲಿ ಏನಾಗಿತ್ತು ಅಂತಂದ್ರೆ ಎರಡನೇ ಜಾಗತಿಕ ಮಹಾಯುದ್ಧ ನಡೆಯುತ್ತಿತ್ತು 48 ರಲ್ಲಿ ಅವರಿಗೆ ಕೊಡಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿದಾಗ ಅವರ ಮರಣ ಆಯಿತ್ರಿ ಆದ್ದರಿಂದ ನೊಬೆಲ್ ಪ್ರಶಸ್ತಿಯನ್ನ ಮರಣ ನಂತರ ಕೊಡಂಗಿಲ್ಲ ಅದೊಂದು ಅವರದು ರೂಲ್ಸ್ ಇರ್ತತ್ರಿ ಬಟ್ ನೆಕ್ಸ್ಟ್ 1948 ರಲ್ಲಿ ಗಾಂಧೀಜಿಯವರಿಗೆ ಏನು ಈ ಒಂದು ನೊಬೆಲ್ ಅವಾರ್ಡ್ ಅನ್ನು ಕೊಡಲಿಲ್ವೋ ಆ ವರ್ಷ ಯಾರಿಗೂ ಕೂಡ ನೊಬೆಲ್ ಪ್ರಶಸ್ತಿಯನ್ನ ನೀಡಲಿಲ್ಲ ಈ ಮಾಹಿತಿ ಕೂಡ ಗೊತ್ತಿರಬೇಕು ನೆಕ್ಸ್ಟ್ ಗಾಂಧೀಜಿಯವರ ಬಗ್ಗೆ ಒಂದು ವಾಕ್ಯ ಐತಿ ಆ ವಾಕ್ಯವನ್ನ ಯಾರು ಹೇಳಿದ್ರು ಅಂತ ಹೇಳಿ ಎಕ್ಸಾಮ್ ಒಳಗೆ ಕೇಳ್ತಾರೆ ಹಾಗಾದ್ರೆ ಕೇವಲ ಮೂಳೆ ಮಾಂಸಗಳಿಂದ ಕೂಡಿದಂತಹ ಒಬ್ಬ ಬಡಕಲು ದೇಹದ ವ್ಯಕ್ತಿ ಜಗತ್ತಿನ ಒಂದು ಶ್ರೇಷ್ಠ ಸಾಮ್ರಾಜ್ಯವನ್ನ ಆಯುಧಗಳಿಲ್ಲದೆ ಶಸ್ತ್ರಾಸ್ತ್ರಗಳಿಲ್ಲದೆ ಕೇವಲ ಒಂದು ತನ್ನ ಶಾಂತಿ ದೂತರಿಂದ ಅಥವಾ ಶಾಂತಿ ಪ್ರೇರಣೆಯಿಂದ ಒಂದು ಜಗತ್ತಿನ ಶ್ರೇಷ್ಠ ಸಾಮ್ರಾಜ್ಯವನ್ನ ಸೋಲಿಸಿದರೆಂದರೆ ಒಂದು ಮುಂದಿನ ಪೀಳಿಗೆಯ ನಂಬಲಿಕೆ ಸಾಧ್ಯ ಇಲ್ಲ ಅಂತ ಹೇಳಿ ಐನ್ಸ್ಟೈನ್ ಅವರು ಏನು ಮಾಡ್ತಾರೆ ಗಾಂಧೀಜಿ ಅವರನ್ನ ಕುರಿತು ಹೇಳ್ತಾರೆ ಇದನ್ನ ಎಕ್ಸಾಮ್ ಒಳಗೆ ಕೇಳಿದ್ದಾರೆ ಐನ್ಸ್ಟೈನ್ ಅವರು ಏನು ಮಾಡ್ತಾರೆ ಹೇಳ್ತಾರ ಯಾರನ್ನ ಕುರಿತು ಅಂತಂದ್ರೆ ಗಾಂಧೀಜಿಯವರನ್ನ ಕುರಿತು ಗಾಂಧೀಜಿಯವರ ಅಂತ ಹೇಳಿ ಬಂದಾಗ ಪ್ರಸ್ತುತವಾಗಿ 48 ಸ್ಥಳಗಳಿಗೆ 48 ದೇಶಗಳಲ್ಲಿ ಏನು ಮಾಡಿದಾರ ಹಲವಾರು ರಸ್ತೆಗಳಲ್ಲಿ ಅವರ ಹೆಸರುಗಳನ್ನು ಇಟ್ಟಿದಾರ ನೆಕ್ಸ್ಟ್ ಇವರು ಪ್ರತಿನಿತ್ಯ 48 ಕಿಲೋಮೀಟರ್ ಹೌದ್ರಿ 40 ವರ್ಷ ಪ್ರತಿನಿತ್ಯ 8 ಕಿಲೋಮೀಟರ್ ನಡೆಸಿದ್ರು ಅಂತ ನೆಕ್ಸ್ಟ್ ಇವರು 8640 ಕಿಲೋಮೀಟರ್ ಅಂದ್ರೆ ತಮ್ಮ ಜೀವಿತಾವಧಿಯಲ್ಲಿ 8640 ಕಿಲೋಮೀಟರ್ ಏನು ಮಾಡಿದ್ದಾರೆ ಇವರು ನಡೆದಿದ್ದಾರೆ ಇದು ಕೂಡ ಇವರ ಒಂದು ಪ್ರಸಿದ್ಧ ವ್ಯಕ್ತಿತ್ವಕ್ಕೆ ಏನಾಗ್ತತ್ರಿ ಉದಾಹರಣೆ ಆಗ್ತತಿ ಹಾಗಾದ್ರೆ ಗಾಂಧೀಜಿಯವರು ಅಂತ ಹೇಳಿ ಬಂದಾಗ ಮೊದಲ ಒಂದು ಸತ್ಯಾಗ್ರಹ ಆಗಿರ್ಬೋದು ಮೊದಲ ಜೈಲುವಾಸ ಆಗಿರ್ಬೋದು ಇವರು ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಪತ್ರಿಕೆಯನ್ನ ಹೊರಡಿಸ್ತಾರ ಆ ಪತ್ರಿಕೆಯ ಹೆಸರು ಯಾವುದು ಅಂತಂದ್ರೆ ಇಂಡಿಯನ್ ಒಪಿನಿಯನ್ ಇಂಡಿಯನ್ ಒಪಿನಿಯನ್ ಅನ್ನುವಂತ ಪತ್ರಿಕೆಯನ್ನ ಹೊರಡಿಸ್ತಾರೆ ಇಂಡಿಯನ್ ಒಪಿನಿಯನ್ ಅನ್ನುವಂತ ಪತ್ರಿಕೆಯನ್ನ ಹೊರಡಿಸಿದ್ರು ದಿ ಫಿನಿಕ್ಸ್ ಅನ್ನುವಂತ ಆಶ್ರಮನ ಸ್ಥಾಪನೆ ಮಾಡಿದ್ರು ನೆಟಾಲ್ ಇಂಡಿಯನ್ ಕಾಂಗ್ರೆಸ್ ಅನ್ನು ಕೂಡ ಅಲ್ಲೇ ಸ್ಥಾಪನೆ ಮಾಡ್ತಾರೆ ನೆಕ್ಸ್ಟ್ ಇವರು ಯಾರ ಪರವಾಗಿ ವಾದ ಮಾಡಲಿಕ್ಕೆ ಹೋಗಿದ್ರು ಅಂತಂದ್ರೆ ದಾದಾ ಅಬ್ದುಲ್ಲಾ ಎಂಬ ಗುಜರಾತಿ ವ್ಯಾಪಾರಿಯ ಪರವಾಗಿ ವಾದ ಮಾಡಲಿಕ್ಕೆ ದಕ್ಷಿಣ ಆಫ್ರಿಕಾಗೆ ಹೋಗಿದ್ರು ಅಂತ ಹೇಳಿ ಗೊತ್ತಿರಬೇಕು ನೆಕ್ಸ್ಟ್
ಗಾಂಧೀಜಿಯವರ ಅಭಿವ್ಯಕ್ತಿ ಪಡಿಸಿರುವಂತಹ ಅಹಿಂಸಾ ಸತ್ಯಾಗ್ರಹ ಸ್ವದೇಶಿ ಎನ್ನುವ ಪರಿಕಲ್ಪನೆಗಳು ಉಲ್ಲೇಖಿತವಾಗಿರುವ ಪುಸ್ತಕ ಯಾವುದು ಅಂತ ಹೇಳಿ ಕೇಳಿದಾರ ಪಿಯು ಲೆಕ್ಚರರ್ 2018 ರಲ್ಲಿ ಕೇಳಿದಂತಹ ಪ್ರಶ್ನೆ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತಂದ್ರ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್ ಅನ್ನುವಂತಹ ಒಂದು ಪುಸ್ತಕದೊಳಗ ಹಾಗಾದ್ರೆ ಇದರ ಬಗ್ಗೆ ಮತ್ತೇನೇನು ಪ್ರಶ್ನೆಗಳನ್ನ ಕೇಳ್ತಾರೆ ನೆಕ್ಸ್ಟ್ ಇದರ ಬಗ್ಗೆ ಏನೇನು ಕೇಳ್ತಾರೆ ಅಂತ ನೋಡೋಣ ಹಾಗಾದ್ರೆ ಈ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್ ಅನ್ನುವಂತಹ ಒಂದು ಕೃತಿ ಅವರ ಆತ್ಮಚರಿತ್ರೆ ನವಜೀವನ್ ಅನ್ನುವಂತಹ ಒಂದು ಪತ್ರಿಕೆಯ ನವಜೀವನ್ ಅನ್ನುವಂತಹ ಪತ್ರಿಕೆಯ ಒಂದು ಸಂಪಾದನೆಯಾಗಿತ್ತು ನವಜೀವನ್ ಅನ್ನುವಂತಹ ಪತ್ರಿಕೆಯ ಸಂಪಾದನೆಯಾಗಿತ್ತು ನೆಕ್ಸ್ಟ್ ಇವರು ಗಾಂಧೀಜಿಯವರು ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್ ಅನ್ನುವಂತಹ ಆತ್ಮಚರಿತ್ರೆಯೊಳಗ ಇದನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿದವರು ಯಾರು ಅಂತ ಹೇಳಿ ಕೇಳ್ತಾರ ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿದವರು ಯಾರು ಅಂತಂದ್ರ ಮಹದೇವ್ ದೇಸಾಯಿ ನೆಕ್ಸ್ಟ್ ಕನ್ನಡಕ್ಕೆ ಅನುವಾದ ಮಾಡಿದವರು ಯಾರು ಅಂತಂದ್ರ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ನೆಕ್ಸ್ಟ್ ಕೀ ಟು ಹೆಲ್ತ್ ಅನ್ನುವಂತಹ ಒಂದು ಕೃತಿಯನ್ನು ಕೂಡ ಬರೀತಾರ ಹಿಂದ್ ಸ್ವರಾಜ್ ಕೂಡ ಇವರ ಕೃತಿನೇ ಆಗಿರ್ತದ್ರಿ ಹಿಂದ್ ಸ್ವರಾಜ್ ಕೃತಿ ಕೀ ಟು ಹೆಲ್ತ್ ನೆಕ್ಸ್ಟ್ ಸತ್ಯಾಗ್ರಹ ಇನ್ ಸೌತ್ ಆಫ್ರಿಕಾ ನೆಕ್ಸ್ಟ್ ನೋಡ್ರಿ ಸರ್ವೋದಯ ಯಾವ ಭಾಷೆಯೊಳಗೈತಿ ಅಂಥೇಳಿ ಕೇಳಿದಾರ ಸರ್ವೋದಯ ಗುಜರಾತಿ ಯಾವ ಕೃತಿಯ ಅನುವಾದ ಅಂಥೇಳಿ ಕೇಳಿದ್ರ ಅನ್ ಟು ದಿ ಲಾಸ್ಟ್ ಜಾನ್ ರಸ್ಕಿನ್ ಅವರ ಅನ್ ಟು ದಿ ಲಾಸ್ಟ್ ಕೃತಿಯ ಅನುವಾದ ಸರ್ವೋದಯ ಗುಜರಾತಿ ಭಾಷೆಯೊಳಗೈತ್ರಿ ಸರ್ವೋದಯ ಅಂತಂದ್ರ ಎಲ್ಲರ ಒಳಿತಿನಲ್ಲಿ ನಮ್ಮ ಒಳಿತು ಅಡಗಿದೆ ಅಂಥೇಳಿ ಅರ್ಥ ನೆಕ್ಸ್ಟ್ ನೋಡ್ರಿ ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ ಯಾವುದು ಅಂತ ಕೇಳಿದಾರ ಪಿ ಯು ಲೆಕ್ಚರರ್ KSRP PSI 2020 ಕೇಳಿದಂತಹ ಪ್ರಶ್ನೆ ಇದಕ್ಕೆ ಸರಿಯಾದಂತಹ ಉತ್ತರ ನಾ ಆಗಲೇ ಹೇಳಿದೆ ಭಾರತದಲ್ಲಿ ಅಂತ ಪರ್ಟಿಕ್ಯುಲರ್ ಆಗಿ ಕೇಳಿದ್ರೆ ಚಂಪಾರಣ್ಯ ಆಗ್ತತಿ ಅವರ ಮೊದಲ ಸತ್ಯಾಗ್ರಹ ಅಂತ ಹೇಳಿ ಕೇಳಿದ್ರ ದಕ್ಷಿಣ ಆಫ್ರಿಕಾ ಆಗಿರ್ತತಿ ಮೊದಲ ಜೈಲು ಅಂತ ಹೇಳಿ ಕೇಳಿದ್ರು ಕೂಡ ಏನಾಗಿರ್ತೈತ್ರಿ ದಕ್ಷಿಣ ಆಫ್ರಿಕಾ ಆಗಿರ್ತತಿ ಭಾರತದಲ್ಲಿ ಮೊದಲ ಜೈಲು ಯಾವುದು ಅಂತಂದ್ರ ಚಂಪಾರಣ್ಯ ಸತ್ಯಾಗ್ರಹದ ಸಂದರ್ಭದಲ್ಲಿ 1917 ಚಂಪಾರಣ್ಯ ಸತ್ಯಾಗ್ರಹ ನಡೀತು ಯಾಕೆ ನಡೀತು ಅಂತಂದ್ರ ನೀಲಿ ಬೆಳೆಗಾರರ ಪರವಾಗಿ ನಡೆದಂತಹ ಒಂದು ಹೋರಾಟ ಆಗಿತ್ತು ನೆಕ್ಸ್ಟ್ ನೋಡ್ರಿ ಈ ನೀಲಿ ಬೆಳೆಗಾರರ ಪರವಾಗಿ ಹೋರಾಟ ಮಾಡಿದ್ರು ಇವರು ತೀನ್ ಖಾತಿಯಾ ಅನ್ನುವಂತಹ ಒಂದು ಸಿಸ್ಟಮ್ ಅನ್ನ ಜಾರಿ ತಂದಿದ್ರು ಬ್ರಿಟಿಷರು ಈ ತೀನ್ ಖಾತಿಯಾ ವಿರುದ್ಧ ಕೂಡ ಏನ್ ಮಾಡ್ತಾರ್ರಿ ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾರ ಈ ಸತ್ಯಾಗ್ರಹಕ್ಕೆ ಗಾಂಧೀಜಿಯವರನ್ನ ಆಹ್ವಾನಿಸಿದವರು ರಾಜ್ಕುಮಾರ್ ಶುಕ್ಲಾ ಅಂತ ಹೇಳಿ ಬರ್ತಾರ ಈ ಚಳುವಳಿಯ ಸಂದರ್ಭದಲ್ಲಿ ಗಾಂಧೀಜಿಯವರ ಅನುಯಾಯಿ ಆದವರು ಸ್ವತಂತ್ರ ಹೋರಾಟದ ಕೊನೆಯವರೆಗೂ ಕೂಡ ಹೋರಾಡಿದವರು ಯಾರು ಅಂತ ಹೇಳಿ ಕೇಳಿದ್ರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಾಗಿರ್ತಾರ್ರಿ ಈ ಚಳುವಳಿಯ ಸಂದರ್ಭದಲ್ಲಿ ಒಂದು ಬ್ರಿಟಿಷರು ಈ ಚಳುವಳಿಗೆ ಸೋತು ಒಂದು ಸಮಿತಿಯನ್ನು ನೇಮಕ ಮಾಡ್ತಾರ ಬ್ರಿಟಿಷರ ಒಂದು ಸಮಿತಿಯನ್ನು ನೇಮಕ ಮಾಡಿ ತೀನ್ ಖಾತಿಯ ಸಿಸ್ಟಮ್ ಅನ್ನ ರದ್ದುಪಡಿಸ್ತಾರ ತೀನ್ ಖಾತಿಯ ಅಂತ ಹೇಳಿ ಬಂದಾಗ ಕಡ್ಡಾಯವಾಗಿ ಭಾರತೀಯರು ನೀಲಿ ಬೆಳೆಯನ್ನ ಬೆಳಿಬೇಕಾಗಿತ್ತು ಯಾಕಪ್ಪ ಅಂತಂದಾಗ ಆ ನೀಲಿ ಬೆಳೆ ಒಂದು ವಾಣಿಜ್ಯ ಬೆಳೆಯಾಗಿತ್ತು ಅದು ಬ್ರಿಟಿಷರಿಗೆ ತುಂಬಾ ಅನುಕೂಲಕರವಾಗಿತ್ತು ಆದ್ದರಿಂದ ನಾವು ಆಹಾರದ ಬೆಳೆಗಳನ್ನ ಬೆಳೆಯುವ ಬದಲು ನೀಲಿ ಬೆಳೆಯನ್ನ ಬೆಳಿಬೇಕು ಬೆಳೆದಂತಹ ನೀಲಿ ಬೆಳೆಗೆ ಯಾವುದೇ ರೀತಿಯಾದಂತಹ ಒಂದು ಬೆಂಬಲ ಬೆಲೆಯನ್ನು ಕೂಡ ಅವರು ಘೋಷಣೆ ಮಾಡ್ತಿರಲಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಸೌಲಭ್ಯಗಳನ್ನು ಕೂಡ ಭಾರತೀಯರಿಗೆ ಕೊಡ್ತಿರಲಿಲ್ಲ ಅದರ ವಿರುದ್ಧವಾಗಿ ರೈತರು ದಂಗೆ ಎದ್ದಿದ್ದನೆ ಏನಾಗಿರ್ತೈತಿ ಅಂತಂದ್ರ ಚಂಪಾರಣ್ಯ ಸತ್ಯಾಗ್ರಹ ಆಗಿರ್ತೈತ್ರಿ ಇದ್ರ ಬಗ್ಗೆ ಗೊತ್ತಿರಬೇಕು ತೀನ್ ಖಾತಿಯ ಕೇಳ್ತಾರ
नीली बेळेगारर परवागी होराट माडिदंत चळवळि केळतार 1917 ರಲ್ಲಿ ಏನಾತ್ರಿದು ಚಂಪಾರಣ್ಯ ಸತ್ಯಾಗ್ರಹ ನಡೆಯಿತು ಗಾಂಧೀಜಿಯವರು ಭಾಗವಹಿಸಿದ ಮೊಟ್ಟಮೊದಲ ಚಳವಳಿ ಅಂತ ಕೂಡ ಗೊತ್ತಿರಬೇಕು ನೆಕ್ಸ್ಟ್ ಇದಕ್ಕೆ ಗಾಂಧೀಜಿಯವರನ್ನು ಆಹ್ವಾನಿಸಿದವರು ರಾಜಕುಮಾರ್ ಶುಕ್ಲಾ ಅವರು ಅಂತ ಗೊತ್ತಿರಬೇಕು ಈ ಸಂದರ್ಭದಲ್ಲಿ ಗಾಂಧೀಜಿಯವರ ಅನುಯಾಯಿಯಾದವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಂತ ಕೂಡ ಗೊತ್ತಿರಬೇಕು ಇದು ಏನಾಗಿತ್ತು ಅಂತಂದ್ರೆ ಇವತ್ತಿನ ಕ್ಲಾಸ್ ಒಳಗ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗಳಾಗಿದ್ವು ರೀ ನೆಕ್ಸ್ಟ್ ಮುಂದುವರೆದ ಭಾಗದಲ್ಲಿ ಒಂದು ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ಕುರಿತು ಡಿಸ್ಕಷನ್ ಮಾಡೋಣ ನಂತರದ ದಿನಗಳಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಡೈರೆಕ್ಟ್ ಆಗಿ ತಗೊಂಡು ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತು ಲೈಕ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು